ಮತ್ತೊಂದು ಹೊಸ ದಿನ ಸ್ಟಾರ್ಟ್ ಆಗಿದೆ. ದಿನ ಸ್ಟಾರ್ಟ್ ಆಗಿ ಎಷ್ಟೋ ಗಂಟೆಗಳಾದ್ಮೇಲೆ 8:30 ಗಂಟೆ ಕೂಡ ಆಗಿದೆ. ಟೈಮ್ ಏನ್ 8:30 ಆಯ್ತು ಅಂದ್ರೆ ಆಯುರ್ವೇದ ನ್ಯೂಟ್ರಿ ಗೇನ್ ಅರ್ಪಿಸುವಂತ ಮಾರ್ನಿಂಗ್ ಮಂತ್ರ ಸ್ಟಾರ್ಟ್ ಆಗುತ್ತೆ. ಇದು ನಿಮ್ಮ ನೆಚ್ಚಿನ ಜಿ ಕನ್ನಡ ವಾಹಿನಿಯಲ್ಲಿ ಮಾತ್ರ. ನನ್ನನ್ನು ನಂಬಿ ಪ್ಲೀಸ್, ನಾನೇ ಸೌಜನ್ಯ. ಎಸ್, ನಾನು ನಿಮ್ಮ ಮಿತ್ರ ಅರುಣ್ ಹರಿಹರನ್. ನೀನು ಹೊಗಳದ್ ಬೇಡವಾ? ಹೊಗಳದ್ ಬೇಡವಾ? ಏ ಹೇಳು ಹೇಳು ಮತ್ತೆ. ನನ್ನ ಜೊತೆಗೆ ಇದ್ದಾರೆ ದ ವೆರಿ ಬ್ಯೂಟಿಫುಲ್ ಚೀಟರ್ ಅಯ್ಯೋ ಟೀಚರ್ ಸೌಜನ್ಯ. ಟೀಚರ್ ಸೌಜನ್ಯ ಅಂದ್ರೆ ಇವತ್ತು ಚೆನ್ನಾಗಿ ಅರುಣ್ನ ಪ್ರಶ್ನೆಗಳನ್ನ ಕೇಳ್ತೀನಿ, ಅವನು ಗೊತ್ತಿಲ್ಲ ಅಂದ್ರೆ ಪ್ರತಿ ಸಲನು ಒದೆ ಕೊಡ್ತೀನಿ. ಸರಿ ಆಯ್ತು. ಆ ಪ್ರತಿದಿನ ಇದನ್ನ ಮಾಡಕ ಆಗ್ತಿರಲಿಲ್ಲ. ಕಡ್ಡಿನೇಲ್ಲ ಕಡ್ಡಿಲ್ಲ ತಗೊಂಡ್ ಬರ್ತೀನಿ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ. ಬಟ್ ಈಗ ಸದ್ಯಕ್ಕೆ ಇವತ್ತಿನ ಮಾರ್ನಿಂಗ್ ಮಂತ್ರದಲ್ಲಿ ಏನಿಲ್ಲ ಸ್ಪೆಷಲ್ ಹೇಳುವಂತ ಟೈಮ್. ಸೋ ಸ್ಪೆಷಲ್ ಒಂದೇ ಏನಂದ್ರೆ ಇಬ್ರು ಸ್ವಲ್ಪ ಡಿಫರೆಂಟ್ ಆಗಿರೋ ಅವತಾರದಲ್ಲಿ ಬಂದಿದ್ದೀವಿ. ಜೊತೆಗೆ ಇವತ್ತು ನಮ್ಮ ಜೊತೆ ಲೈವ್ ಆಗಿ ಇರ್ತಾರೆ ಶ್ರೀ 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 ಲಕ್ಷ್ಮಿ ಶ್ರೀನಿವಾಸ್ ಅವರು. ನಿಮ್ಮ ಏನೇ ಪ್ರಶ್ನೆಗಳು ನೀವು ಕೇಳಬೇಕು ಅಂತ ಅನ್ಕೊಂಡಿದ್ರು ಇವತ್ತು ನೇರವಾಗಿ ಕಾಲ್ ಮಾಡಿ ಕೇಳಬಹುದು ಅವರನ್ನ. ನಿಮ್ಮ ಪ್ರಶ್ನೆಗಳು ಏನು ಅಂತ 4121999 ನಂಬರ್ ಇವಾಗಲೇ ಸೇವ್ ಮಾಡ್ಕೊಂಡ್ಬಿಡಿ. ಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಹೊತ್ತಲ್ಲಿ ಅವ್ರನ್ನ ನಾವು ವೆಲ್ಕಮ್ ಮಾಡ್ತೀವಿ. ಜೊತೆಗೆ ಆಯುರ್ ಆರೋಗ್ಯ ಸೆಗ್ಮೆಂಟ್ ನಲ್ಲಿ ಇವತ್ತು ಸ್ಪೆಷಲ್, ಇವತ್ತು ಹುಡುಗಿರ್ಗೆ ಅಂತ ಹೇಳ್ಬೋದು, ಸನ್ ಬರ್ನ್ ಟ್ಯಾನ್ ಆಗೋದು ಈ ಸಮಸ್ಯೆಗಳಿಗೆ ಒಂದು ಒಳ್ಳೆ ಪರಿಹಾರ ಕೊಡ್ತಿದ್ದಾರೆ ನಮ್ಮ ಶಿವಯೋಗಿ ಸ್ವಾಮೀಜಿ. ಹೌದು, ಆಯುರ್ ಆರೋಗ್ಯ ಸೆಗ್ಮೆಂಟ್ ನಲ್ಲಿ ಅಫ್ಕೋರ್ಸ್ ಸನ್ ಬರ್ನ್ ಅಂದ್ರೆ ಏನು ಸಮರಳೆ ಆಗ್ಬೇಕು ಅಂತೇನಿಲ್ಲ. ಸೂರ್ಯನ ಕಿರಣಗಳು ಮೈ ಮೇಲೆ ಬಿದ್ದಾಗ ಯಾವುದೇ ಸೀಸನ್ ಆದ್ರೂ ಕೂಡ ಎಷ್ಟೋ ಸಲ ಜನಕ್ಕೆ ಸನ್ ಬರ್ನ್ ಆಗುತ್ತೆ. ಸೊ ಅದರಿಂದ ಪರಿಹಾರ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಮನೆ ಮದ್ದು ಏನು, ಅದಕ್ಕೆ ಅಂತ ಶಿವಯೋಗಿ ಸ್ವಾಮಿಗಳು ತಿಳಿಸ್ಕೊಡ್ತಾರೆ. ಜೊತೆಗೆ ಮುದ್ರಾದಲ್ಲಿ ಒಂದು ತುಂಬಾ ವಿಶೇಷವಾದಂತಹ ಮುದ್ರಾ ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ. ದಕ್ಷಕ ಕಾಳ ಸರ್ಪ ದೋಷ ಹೇಗೆ ದೋಷ ಬರುತ್ತೆ, ಫಸ್ಟ್ ಆಫ್ ಆಲ್ ಏನ್ ಮಾಡೋದ್ರಿಂದ ಈ ದೋಷ ಬರುತ್ತೆ, ಬಂದ್ರೆ ಏನೆಲ್ಲ ಆಗತ್ತೆ ದಕ್ಷಕ ಕಾಳ ಸರ್ಪ ದೋಷ, ಸೊ ಬಂದಾಗ ಯಾವ ಮುದ್ರಾ ಮಾಡ್ಬೇಕಾಗತ್ತೆ, ಯಾವ ಮಂತ್ರ ಹೇಳ್ಕೋಬೇಕಾಗತ್ತೆ, ಯಾಕೆ ಕೆಲವರಿಗೆ ಗಂಡು ಮಕ್ಳು ಯಾಕೆ ಹಾಕ್ತಿರಲ್ಲ ಬರೀ ಹೆಣ್ಮಕ್ಳು ಯಾಕೆ ಹಾಕ್ತಿರ್ತಾರೆ ಅಂತೆಲ್ಲ ತಿಳಿಸ್ಕೊಡ್ತಾ ಇದಾರೆ. ಸುಮಾರು ಜನ ಗಂಡು ಮಗು ಬೇಕು ಗಂಡು ಮಗು ಬೇಕು ಅಂತ ಅಂತಾರೆ. ವಾರಸದಾರ ಅಲ್ವೇನಮ್ಮ ಗಂಡು ಮಗ ಅಂದ್ರೆ? ಅದನ್ನ ನಾನು ಒಪ್ಪೋದೇ ಇಲ್ಲ, ಅದನ್ನ ನಾನು ಹೆಣ್ಣುಡುಗಿ ಆಗಿರೋದನ್ನ ನೀನು ಒಪ್ಪೋದಿಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಬಟ್ ಇವಾಗ ಸದ್ಯಕ್ಕೆ ಆಯುರ್ ಆರೋಗ್ಯ ಸೆಗ್ಮೆಂಟ್ ನಲ್ಲಿ ಸನ್ ಬರ್ನ್ ನಿಂದ ಪ್ರಿವೆನ್ಷನ್ ಹೇಗೆ ಸ್ವಾಮಿಗಳು ನೋಡ್ಕೊಂಬನ್ನಿ. ಪ್ರಿಯ ವೀಕ್ಷಕರೇ, ಈ ದಿವಸದ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶುಭಾಶೀರ್ವಾದಗಳು. ಈ ದಿವಸ ನಾವು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯ ಸನ್ಬರ್ನ್, ಅಂದರೆ ಸೂರ್ಯನ ಕಿರಣಗಳಿಂದ ಚರ್ಮ ಕಪ್ಪಾಗುವುದು, ಅಲರ್ಜಿ ಆಗುವುದು. ಸಾಮಾನ್ಯವಾಗಿ ಪ್ರಸಿದ್ಧ ವೈದ್ಯರು ಏನು ಹೇಳ್ತಾರೆ ಅಂದರೆ, ನೀವು ಸೂರ್ಯನ ಬಿಸಿಲಿಗೆ ಹೋಗಬೇಡಿ, ಛತ್ರಿ ಹಿಡ್ಕೊಂಡು ಹೋಗಿ, ಮತ್ತಿನ್ನೇನೋ ಒಂದು ಆಯಿಂಟ್ಮೆಂಟ್ ಹಚ್ಕೊಳ್ಳಿ, ಲೋಷನ್ ಹಚ್ಕೊಳ್ಳಿ, ತಾವೆಲ್ಲನೂ ಉಪಯೋಗಿಸಿ ಸೋತ್ ಹೋಗಿದ್ದೀರಪ್ಪ, ಸನ್ಬರ್ನ್ ಅನ್ನೋ ಒಂದು ಕಾಯಿಲೆನೇ ಇಲ್ಲ. ಆ ಥರ ಏನಾದ್ರು ಇದ್ದಿದ್ರೆ ನಮ್ಮ ರಸ್ತೆನಲ್ಲಿ ಕೆಲಸ ಮಾಡೋರು, ಹೊಲದಲ್ಲಿ ಕೆಲಸ ಮಾಡೋರು, ಜಲ್ಲಿ ಕೆಲಸ ಮಾಡೋರು, ಅವ್ರ ಗತಿ ಏನು? ಇದು ಪ್ರಿಯ ವೀಕ್ಷಕರೇ ಅಗ್ನಿಮಾಂದ್ಯ ಅಂತ. ಹೊಟ್ಟೆ ಸರಿಗಿಲ್ಲದೆ ಹೋದರೆ ಅದು ಚರ್ಮ ಸರಿ ಇಲ್ಲ. ಇಷ್ಟು ಸರಳವಾದಂಥದ್ದು. ತಮ್ಮ ಅಗ್ನಿ ಫೈರಿಂಗ್ ತಾವು ನೋಡಿ. ಯಾರ್ಯಾರಿಗೆ ಸನ್ಬರ್ನ್ ಅಂತ ಕಾಯಿಲೆ ಇದೆಯಲ್ಲ, ಅಂದರೆ ಸೂರ್ಯನ ಕಿರಣಗಳು ಮೈಗೆ ತಟ್ಟಿದ ತಕ್ಷಣವೇ ಅದು ಕಪ್ಪಾಗೋದು, ಚರ್ಮ ಕಂದು ಬಣ್ಣಕ್ಕೆ ತಿರುಗೋದು, ಸುಟ್ಟಾದಾಗ ಆಗೋದು, ನಿಮ್ಮ ಹೊಟ್ಟೆಯ ಸಮಸ್ಯೆ ಅದು. ನಿಮ್ಮ ಹೊಟ್ಟೆ ತಾವು ಸೇವಿಸಿದಂಥ ಆಹಾರವನ್ನು ಸಂಪೂರ್ಣವಾಗಿ ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಇಲ್ಲದೇನೆ ಅದು ನೀರಿನಂಶ ಇನ್ನೂ ಉಳಿದು ಅದು ರಕ್ತದಲ್ಲಿ ಸೇರಿರುತ್ತೆ. ಸಾಮಾನ್ಯವಾಗಿ ತಾವು ESR ಎರಿಥ್ರೋ ಸೆಡಿಮೆಂಟೇಷನ್ ರೇಟ್ ಅಂದರೆ ಆಮ ಶರೀರದಲ್ಲಿರುತ್ತೆ, ಅದು ಬಿಸಿಲು ಬಿದ್ದ ತಕ್ಷಣವೇ ಅಲ್ಲಿ ಸುಟ್ಟ ಹಾಗೆ ಆಗ್ತದೆ. ಅದಕ್ಕೋಸ್ಕರ ತಮ್ಮ ಹೊಟ್ಟೆ ಸರಿ ಮಾಡಿಕೊಳ್ಳಿ. ಈ ಸಮಸ್ಯೆ ಇದ್ದವರು ಒಂದು, ಉಪವಾಸ ಮಾಡಬಾರ್ದು, ಎರಡು, ಗಂಟೆಗೊಮ್ಮೆ ನೀರು ಕುಡಿಬೇಕು, ಮೂರು, ಪ್ರತಿ ಆಹಾರಕ್ಕೆ ಮೊದಲು ತಾವು ತಮ್ಮ ಹೊಟ್ಟೆಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಮೊದಲು ಹಸಿ ತರಕಾರಿ ಹಣ್ಣನ್ನು ಸೇವಿಸಬೇಕು. ಮಧ್ಯಾಹ್ನದ ಹೊತ್ತು ಹುರಿದ ಜೀರಿಗೆ ಪುಡಿಯನ್ನು ಬಾಯಿಗೆ ಹಾಕ್ಕೊಂಡು ಮಜ್ಜಿಗೆ ಕುಡಿಬೇಕು. ಆಮೇಲೆ ಯಾವುದೇ ಕಾರಣದಿಂದ ಕಾಫಿ ಟೀ ನಿಮಗೆ ಅಲರ್ಜಿ ಇರ್ತದೆ, ಅದೇ ನಿಮಗೆ ಈ ತೊಂದರೆ ಕೊಡ್ತಾ ಇರ್ತದೆ. ಹಾಗೆಯೇ ನಿದ್ರೆ ಕೂಡ 8 ಗಂಟೆ ಮಾಡ್ತಾ ಇರಬೇಕು, ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡಿರಬೇಕು, ಹೊಟ್ಟೆನಲ್ಲಿ ಉಗ್ರ ಆಮ್ಲ ಇಲ್ಲದೇ ಇರೋ ಹಾಗೆ ನೋಡ್ಕೋಬೇಕು. ಆಯಿತು, ಇಷ್ಟೆಲ್ಲ ನೋಡಿಕೊಂಡ್ರೂ ಕೂಡ ಸನ್ಬರ್ನ್ ಇದೆ. ಅತೀ ಸರಳವಾದಂಥ ಚಿಕಿತ್ಸೆ ಅಗ್ನಿಮಾಂದ್ಯ ಚಿಕಿತ್ಸೆ. ಯೋಗವನ ಬೆಟ್ಟಕ್ಕೆ ಹೋಗ್ಬಿಟ್ಟು ಆ ಚಿಕಿತ್ಸೆಯನ್ನು ಪಡ್ಕೊಂಡು ತಮ್ಮ ಜೀವನವನ್ನು ಚೆನ್ನಾಗಿಟ್ಕೊಳ್ಳಿ. ಸನ್ಬರ್ನ್ ಇದು
ಗುಣವೂ ಆಗುವಂತ ಕಾಯಿಲೆ. ತಮಗೆಲ್ಲರಿಗೂ ಶುಭ ಕೋರ್ತಾ ಈ ದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ಸನ್ಬರ್ನ್ ಫೆಸ್ಟಿವಲ್ ಬಗ್ಗೆ ಅಲ್ಲ ಬಟ್ ಸನ್ಬರ್ನ್ ಕಾಯಿಲೆ ಬಗ್ಗೆ ಹೇಳ್ತಾ ಇದ್ರು. ಇಲ್ಲ ಸನ್ಬರ್ನ್ ಗೆ ಕಾರಣ ಸನ್ ಅಲ್ಲ ಸ್ಟಮಕ್ ಅಂತ ಹೇಳಿದ್ರು. ಅದಕ್ಕೆ ಸೌಜನ್ಯ ಇನ್ನ ಸನ್ಸ್ಕ್ರೀನ್ ಅಲ್ಲಿ ತಗೊಳ್ಳೋದು ಬಿಟ್ಬಿಡು. ಓಕೆ ಕಣ, ಹೊಟ್ಟೆ ಚೆನ್ನಾಗಿ ಇಟ್ಕೊಂಡ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ತಗೊಳ್ಳೋದು ಬಿಟ್ಬಿಡ್ತೀನಿ ನೀನು ಇಲ್ಲಿ ಕೇಳ್ದಾಗ ಕೊಡೋದನ್ನು ಬಿಟ್ಬಿಡ್ತೀನಿ. ಹೌದೌದು, ಎಸಿಲ್ ಕೂತ್ಕೊಂಡು ನನಗೆ ಯಾಕಮ್ಮ ಸನ್ಬರ್ನ್. ಏನು ನಮ್ಮ ಮೇಕಪ್ ಮೇನೆಲ್ಲ ಇವನ್ಗೆ ಹೊಗಳದು ಹೊಗಳದೆ, ಇವನು ಇನ್ನೊಂದು ಸ್ವಲ್ಪ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದೆ. ಇವನು ಬಂದಿರೋಂತ ಮೋಸ್ಟ್ ಕಾಮನ್ ಕಾಂಪ್ಲಿಮೆಂಟ್ಸ್ ಅಂದ್ರೆ ಸರ್ ನೀವು ಸೈಫ್ ಅಲಿ ಖಾನ್ ತರ ಕಾಣಿಸ್ತೀರಾ ಸರ್ ಅಂತ. ಯಾವ ಆಂಗಲ್ ಇಂದ ಅಂತ ಗೊತ್ತಿಲ್ಲ, ಮೋಸ್ಟ್ ಆ ಕಾಂಪ್ಲಿಮೆಂಟ್ಸ್ ತುಂಬಾ ಜಾಸ್ತಿ ಬರ್ತಾ ಇದೆ. ಇನ್ನೊಂದು ಎರಡು ಕನ್ನಡಕ ಹಾಕೊಂಡ್ರೆ ನಿಮಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಮೋಸ್ಟ್ಲಿ ದೃಷ್ಟಿ ದೋಷ ಇದೆ. ಅದಕ್ಕೆ ನಮ್ಮ ಗುರುಜಿಗಳು ಹೇಳ್ಕೊಟ್ಟಿದ್ರು ಅದನ್ನ ಫಾಲೋ ಮಾಡು, ಸ್ವಲ್ಪ ಕಣ್ಣೆಲ್ಲ ಸರಿ ಹೋಗ್ಬಿಡುತ್ತೆ. ಏನು ಹೇಳ್ಕೊಟ್ಟಿದ್ರು? ಕ್ಯಾರೆಟ್ ತಿನ್ಬೇಕು, ಕ್ಯಾರೆಟ್ ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ರು ಕಣ್ಣಿಗೆ ಒಳ್ಳೇದು ಅಂತ. ಜೀ ಕನ್ನಡ ಜಾಸ್ತಿ ನೋಡು ಕಣ್ಣಿಗೆ ಒಳ್ಳೆ, ನೀನೇ ಹೇಳ್ತಿರ್ತಿಲ್ಲ. ಡೆಫಿನೆಟ್ಲಿ ನಾನು ಮನೇಲಿರೋ ಟೈಮಲ್ಲಿ ಜೀ ಕನ್ನಡನೇ ನೋಡ್ತಾ ಇರೋದು. ನೀವು ಅಷ್ಟೇ ಮಿಸ್ ಮಾಡದೆ ಜೀ ಕನ್ನಡ ನೋಡ್ತಾ ಇರಿ. ಬಿಕಾಸ್ ಇವಾಗ ಇನ್ ಸ್ವಲ್ಪನೇ ಹೊತ್ತಲ್ಲಿ ನಮ್ಮ ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಅವರು ಇರ್ತಾರೆ. ಈ ತರ ಯಾವುದೇ ದೋಷ ನಿಮಗಿದ್ರು ಕೂಡ ಯಾವುದೇ ಇದ್ರು ಸರಿ, ಅದಕ್ಕೆ ಪರಿಹಾರ ಏನು ಅಂತ ಹೇಳೋದು ಮಾತ್ರ ಅಲ್ಲ, ಹೇಗದು ಬಂತು ಅಂತ ಕೂಡ ಹೇಳ್ತಾರೆ. ಮೋಸ್ಟ್ ಆಫ್ ದೇಮ್ ಅದು ಗೊತ್ತಿರೋದಿಲ್ಲ ಹೇಗೆ ಬಂತು ಅಂತ. ಇನ್ಫ್ಯಾಕ್ಟ್ ಡಾಕ್ಟರ್ಸ್ ಕೂಡ ಎಷ್ಟೋ ಸಲ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಮುಂದೆ ಏನಾಗುತ್ತೆ ಅನ್ನೋದು. ಡೆಫಿನೆಟ್ಲಿ ಯಾರ ಕೈಲೂ ಆಗಲ್ಲ ಹೇಗೆ ಕಾಯಿಲೆ ಬಂತು ಅಂತ ಹೇಳೋಕ್ಕಾಗಲ್ಲ. ಬಟ್ ಇದೆಲ್ಲದನ್ನ ಮಾಡೋದು ನಮ್ಮ ಲಕ್ಷ್ಮಿ ಶ್ರೀನಿವಾಸ್ ಅವರು. ಆಕ್ಚುಲಿ ಸೌಜನ್ಯ ಫಸ್ಟ್ ಸೆಗ್ಮೆಂಟ್ ಅಲ್ಲೇ ತುಂಬಾ ಎಕ್ಸ್ಪೆಕ್ಟ್ ಮಾಡಿದೆ, ಇದನ್ನ ಹೇಳ್ತೀಯಾ ನೀನು ಒಂದು ವಿಚಾರ ಅಂತ. ಮ್ಯಾಚ್ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್, ನಮ್ಮ ಇಂಡಿಯಾ ಗೆದ್ಬಿಟ್ಟಿದೆ. ನಾವು ಗೆದ್ದಿದೀವಿ, ಹೌದು, ವಿನ್ನರ್ಸ್ ಆದ್ವಿ. ಅಷ್ಟು ಮಾತ್ರ ಅಲ್ಲ, ನಾನು ಕ್ರಿಕೆಟೇ ನನಗೆ ಎಷ್ಟು ಇಷ್ಟ ಅಂದ್ರೆ ಬರೀ ಇಂಡಿಯಾ ಮ್ಯಾಚ್ ನಡೆದಾಗ ಮಾತ್ರ ಅಲ್ಲ, ನನಗೆ ಪಾಕಿಸ್ತಾನ್ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಕೂಡ ಇತ್ತು. ಪಾಕಿಸ್ತಾನ್ ಗೆದ್ಬಿಟ್ರು ಮ್ಯಾಚ್, ಅದನ್ನ ಕೂಡ ಫಾಲೋ ಅಪ್ ಮಾಡ್ತಿದ್ದೆ. ಪಾಕಿಸ್ತಾನ್ ಅಂತಿದ್ದಾಗ ಇನ್ನೊಂದು ವಿಚಾರ ಯಾಕ ಬಂತು. ಆಕ್ಚುಲಿ ತಾಲಿಬಾನ್ ಅವರು ವಾರ್ನ್ ಮಾಡಿದಾರಂತೆ ಪಾಕಿಸ್ತಾನ್ ಅವ್ರು, ಗೊತ್ತಾ? ಸಚಿನ್ ಎಷ್ಟು ವರ್ಲ್ಡ್ ಫೇಮಸ್ ಅಲ್ಲ, ಪಾಕಿಸ್ತಾನ್ ಅವ್ರು ಸಚಿನ್ ಹೊಗಳಿದ್ದಾರೆ ಅನ್ಬಿಟ್ಟು ಅಂತ. ಸಚಿನ್ ಹೊಗಳಾಗಿಲ್ಲ, ಅವನು ಭಾರತೀಯ, ಅವನ್ನ ಹೊಗಳಿದ್ರೆ ಹುಷಾರಾಗಿರಿ ಅಂತ ಹೇಳಿ ವಾರ್ನ್ ಮಾಡಿದಾರಂತೆ ತಾಲಿಬಾನ್ ಅವರು. ಓ ಮೈ ಗಾಡ್, ಈ ತರದೆಲ್ಲ ನಡೀತಾ ಇರುತ್ತೆ. ನಡೆದಾಗ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಜೀ ಕನ್ನಡ ಮಾರ್ನಿಂಗ್ ಮಂತ್ರ ನೋಡ್ತೀರಿ, ಈ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಅಂತದೆಲ್ಲ ಗೊತ್ತಾಗ್ತಿರುತ್ತೆ. ಅಂಡ್ ಆಲ್ಸೋ ಇನ್ನೊಂದು ವಿಷಯ ಗೊತ್ತಿರುತ್ತೋ ಇಲ್ವಾ ನಿಮ್ಗೆ ಗೊತ್ತಿಲ್ಲ, ಇವತ್ತು ವರ್ಲ್ಡ್ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತೆ. ನೀವ್ಯಾರಿಗಾದ್ರೂ ಥ್ಯಾಂಕ್ ಯು ಅಂತ ಹೇಳ್ಬೇಕಂತಿದ್ರೆ ದಿಸ್ ಇಸ್ ದ ರೈಟ್ ಡೇ, ವರ್ಲ್ಡ್ ಥ್ಯಾಂಕ್ಸ್ ಗಿವಿಂಗ್ ಡೇ. ನಾನು ನಮ್ಮ ಜೀ ಕನ್ನಡ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾರ್ನಿಂಗ್ ಮಂತ್ರ ನೋಡಿ ಮೆಚ್ಕೊಂಡು ಹೊರಗಡೆ ಸಿಕ್ಕದಾಗೆಲ್ಲ ಪ್ರೀತಿಯಿಂದ ಮಾತಾಡಿಸ್ತಿರೋ ಒಬ್ರು, ಒಂದಿನ ಮನೆ ಕರೆದು ಏನು ಕೊಡ್ಲಿಲ್ಲ. ನಾನು ಎಲ್ಲಾ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ರೆ ಈ ವಿಷಯ ನನಗೆ ತಿಳಿಸ್ಕೊಟ್ಟಿದ್ದಕ್ಕೆ ಫಸ್ಟ್ ನಿನಗೆ ಥ್ಯಾಂಕ್ಸ್. ನಾವಿಬ್ರು ಸೇರಿ ಮುದ್ರಾ ಗುರುಜಿಗೆ ನಮ್ಮ ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಅವರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಪ್ರತಿದಿನ ಒಂದೊಂದು ಹೊಸ 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 ಮುದ್ರಾನ ತಿಳಿಸ್ಕೊಡ್ತಾ ಇರೋದಕ್ಕೆ ಅವ್ರನ್ನ ವೆಲ್ಕಮ್ ಮಾಡಿ ಡೈರೆಕ್ಟ್ ಆಗಿ ಥ್ಯಾಂಕ್ಸ್ ಹೇಳೋಣ. ಬಿಡೋದಕ್ಕಿಂತ ಮುಂಚೆ ಇವತ್ತು ಅವರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ತಕ್ಷಕ ಕಾಳ ಸರ್ಪ ದೋಷಕ್ಕೆ ಪರಿಹಾರ ಏನು, ಯಾಕಿದು ಬರುತ್ತೆ, ಏನ್ ಮಾಡಬೇಕು ಅಂತೆಲ್ಲ ಬಂದಾಗ ನೋಡ್ಕೊಂಬನ್ನಿ ಮುದ್ರಾ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಕರ್ಮ ಸಿದ್ಧಾಂತ ಪ್ರಕಾರ ಯಾವ ಸೊಸೆ ಮಾವನನ್ನು ಸೇವೆ ಮಾಡೋದಿಲ್ವೋ, ಮಾವನ ಸೇವೆ ಮಾಡೋದಿಲ್ವೋ, ಯಾವ ಮಗ ತಂದೆಯಿಂದ ದೂರ ಇರ್ತಾನೋ, ಯಾವ ಮಗ ತಂದೆ ಸೇವೆ ಮಾಡೋದಿಲ್ವೋ, ಮತ್ತು ಯಾವ ಹೆಂಗಸಾಗಲಿ ಗಂಡಸಾಗಲಿ ಹೋಜಮದಲ್ಲಿ ಪುರುಷ ಹತ್ಯೆ ಮಾಡಿದರೆ, ಶಿಶು ಅಪಹರಣ ದೋಷ ಇದ್ದರೆ, ಮಕ್ಕಳನ್ನು ಅಪಹರಣ ಮಾಡಿದರೆ ಅಂಥವರಿಗೆ ಈ ಜನ್ಮದಲ್ಲಿ ಗಂಡು ಮಕ್ಕಳು ಸಂತಾನನೇ ಆಗೋದಿಲ್ಲ. ಜೊತೆಗೆ ಗಂಡು ಜಾತಕ ಇದ್ದವನಿಗೆ ಹೆಂಡತಿಯಿಂದ ಸುಖ ಸಿಗೋದಿಲ್ಲ, ಸ್ತ್ರೀ ಜಾತಕ ಇದ್ದರೆ ಗಂಡನಿಂದ ಸುಖ ಸಿಗೋದಿಲ್ಲ. ಯಾಕೆಂದರೆ ಯಾವ ಜನ್ಮದಲ್ಲಿ ಅಂದರೆ ಪೂರ್ವ ಜನ್ಮದಲ್ಲಿ ಗಂಡನ ಅಂದರೆ ಗಂಡನ ತಂದೆಯ ಸೇವೆ ಮಾಡಲಿಲ್ಲ ಅಂದರೆ ಅಂಥವರಿಗೆ ಈ ಜನ್ಮದಲ್ಲಿ ಬರೀ ಹೆಣ್ಮಕ್ಳು ಸಂತಾನನೇ ಆಗುತ್ತೆ. ಬರೀ ಹೆಣ್ಮಕ್ಳು ಸಂತಾನ ಆಗೋದ್ರ ಜೊತೆಗೆ ಹೆಣ್ಮಕ್ಳಿಂದ ಮಾನಸಿಕವಾಗಿ ತೊಂದರೆ ಪಡ್ತಾರೆ ಗಂಡ ಹೆಂಡತಿ ಇಬ್ಬರು ಕೂಡ. ಅಂದರೆ ಆ ಮಕ್ಕಳ ತಂದೆ ತಾಯಿಗಳು ಮಾನಸಿಕವಾಗಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಬಹಳಷ್ಟು ತೊಂದರೆ ಪಡ್ತಾರೆ. ಈ ಥರ ದೋಷ ಇರುವಂಥವರ ಜಾತಕದಲ್ಲಿ ತಕ್ಷಕ ಕಾಳಸರ್ಪ ದೋಷ ಅಂತ ಒಂದು ಬಂದುಬಿಡುತ್ತೆ. ಯಾವಾಗ ತಕ್ಷಕ ಕಾಳಸರ್ಪ ದೋಷ ಬಂತೋ ಆ ಜಾತಕದಲ್ಲಿ ನರಳತಾ ಇರೋರು, ಆ ದೋಷ ಇರುವಂಥವ್ರಿಗೆ ಹೆಣ್ಣು ಮಕ್ಕಳು ಸಂತಾನನೇ ಆಗೋದು, ವಂಶಾಭಿವೃದ್ಧಿ ಆಗೋದಕ್ಕೆ ಗಂಡ ಸಂತಾನ ಆಗೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಈ ಥರ ದೋಷ ಇರೋರಲ್ಲಿ ಎಲ್ಲೋ ಒಂದು ಕಡೆ ಅವಳಿ ಜೋಳಿ ಮಕ್ಕಳು ಆಗೋ ಸಾಧ್ಯತೆ ಉಂಟು. ಇದು ಕರ್ಮ ಸಿದ್ಧಾಂತ ಪ್ರಕಾರ ಮಾಡಿದಂಥ ಕರ್ಮಕ್ಕೆ ಈ ಜನ್ಮದಲ್ಲಿ ತಕ್ಷಕ ಕಾಳಸರ್ಪ ದೋಷವನ್ನು ನಾವು ಅನುಭವಿಸ್ಬೇಕಾಗಿ ಬರುತ್ತೆ. ಈ ತಕ್ಷಕ ಕಾಳಸರ್ಪ ದೋಷ ಇರೋಂಥವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಮೆಚುರ್ಡ್ ಆಗಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಅತಿ ಕಾಮಿಗಳಾಗಿಬಿಡ್ತಾರೆ, ಹೆಣ್ಣಾಗಲಿ ಗಂಡಾಗಲಿ. ಮತ್ತು ಇವರಿಗೆ ಹೋಗ್ತಾ 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 ಹರ್ನಿಯ ಪ್ರಾಬ್ಲಮ್ ಬರ್ತದೆ, ಜೆಂಟ್ಸ್ಗೆ ಹರ್ನಿಯ ಬರುತ್ತೆ, ಹೆಂಗ್ಸ್ಗೂ ಹರ್ನಿಯ ಬರ್ತದೆ. ಹಾಗಾಗಿ ಯಾರಿಗೆ ಈ ತಕ್ಷಕ ಕಾಳಸರ್ಪ ದೋಷ ಇದೆಯೋ ಅಂಥವರಿಗೆ ಮುದ್ರಾ ವಿಜ್ಞಾನದಲ್ಲಿ ಒಂದು ವಿಶೇಷವಾದಂಥ ಮುದ್ರೆ ಇದೆ. ಯಾರಿಗೆ ಸ್ಪರ್ಮಲ್ಲಿ ಶುಗರ್ ಕಂಟೆಂಟ್ ಕಮ್ಮಿ ಇರುತ್ತೋ, ಯಾರಿಗೆ ಪಿ ಎಚ್ ವ್ಯಾಲ್ಯೂ ಕಮ್ಮಿ ಇರುತ್ತೋ, ಯಾರಿಗೆ ಫ್ಲೂಯಿಡ್ನಲ್ಲಿ ಥಿಕ್ನೆಸ್ ಕಮ್ಮಿ ಇರುತ್ತೋ, ಅಂದರೆ ಆ ಡೆನ್ಸಿಟಿ ಆಫ್ ದಿ ಸ್ಪರ್ಮ್ ಕಮ್ಮಿ ಇರುತ್ತೋ ಅಂಥವರು ಈ ನಾನು ತೋರಿಸೋ ಮುದ್ರೆಯನ್ನು ಮಾಡಿದ್ರೆ ಸ್ಪರ್ಮ್ಸಲ್ಲಿ ಶುಗರ್
ಕಂಟೆಂಟ್ ಜಾಸ್ತಿ ಆಗುತ್ತೆ ಅದಕ್ಕೆ ಫ್ರಕ್ಟೋಸ್ ಅಂತ ಕರೀತಾರೆ ಡಾಕ್ಟರ್ಗಳೆಲ್ಲ ಫ್ರಕ್ಟೋಸ್ ಫಿಬಿನೋಜಿನ್ ಅನ್ನೋ ಇನ್ನೊಂದು ನ್ಯೂಟ್ರಿಯೆಂಟ್ ಇವೆರಡು ಡಿಫಿಷಿಯನ್ಸಿ ಇದ್ದಾಗ ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರೆ ಜೊತೆಗೆ ಆ ಥಿಕ್ನೆಸ್ ಆಫ್ ದಿ ಫ್ಲೂಯಿಡ್ ಆ ಸ್ಪರ್ಮ್ಸ್ ಔಟ್ ಆದಾಗ ಅದು ಎಳೆ ಎಳೆಯಾಗಿ ಬರ್ತದೆ ಕೆಲವರಿಗೆ ತಿಕ್ಕ ಮೊಸರು ಥರ ಇರ್ತದೆ ಕೆಲವರಿಗೆ ಕಂಟೆಂಟ್ ಜಾಸ್ತಿ ಇರ್ತದೆ ನೀರಿನ ಕಂಟೆಂಟ್ ನೀರಿನ ಕಂಟೆಂಟ್ ಜಾಸ್ತಿ ಇದ್ದಾಗ ಪೀಚ್ ಮಕ್ಕಳು ಹುಡ್ತಾರೆ ಮತ್ತು ಬುದ್ಧಿಮಾಂದ್ಯ ಮಕ್ಕಳು ಹುಡುಕೋ ಸಾಧ್ಯತೆ ಇದೆ ಅದು ಮನುಷ್ಯನ ವೀರ್ಯ ಭಾಳ ಮೊಸರಲ್ಲಿ ಒಂದು ಗೊಣ್ಣೆ ರೂಪದಲ್ಲಿ ಮೂಗಲ್ಲಿ ಹೆಂಗೆ ಗೊಣ್ಣೆ ಬರುತ್ತೋ ಆ ಥಿಕ್ನೆಸ್ಸಲ್ಲಿ ಬಂದಾಗ ದೃಢಕಾಯವಾದಂಥ ಆರೋಗ್ಯವಾದಂಥ ಮಕ್ಕಳು ಹುಡ್ತಾರೆ ಈ ತಕ್ಷಕ ಕಾಡು ಸ್ವಲ್ಪ ದೋಷ ಏನಾರು ಇದ್ದರೆ ಆ ಥಿಕ್ನೆಸ್ ಆಫ್ ದಿ ಫ್ಲೂಯಿಡ್ಡು ಮತ್ತು ಶುಗರ್ ಕಂಟೆಂಟು ಆ ಸ್ಪರ್ಮ್ಸಲ್ಲಿ ಜೊತೆಗೆ ಆಸಿಡಿಟಿನು ಮೂರೂ ಕೂಡ ಕಮ್ಮಿ ಇದ್ದರೆ ಅದನ್ನು ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋದನ್ನು ಈ ತಕ್ಷಕ ಕಾಳಸರ್ಪ ಮುದ್ರೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈ ಒಂದು ವಿಶೇಷತೆ ಏನಪ್ಪ ಅಂದರೆ ತಕ್ಷಕ ಕಾಳಸರ್ಪದಲ್ಲಿ ಆಗಾಗ ನಿದ್ದೆ ಮಾಡುವಾಗ ವೀರ್ಯಸ್ಖಲನ ಆಗುತ್ತೆ ಜೆಂಟ್ಸಲ್ಲಿ ಲೇಡೀಸಲ್ಲೂ ಕೂಡ ಇದೇ ಪ್ರಾಬ್ಲಮ್ ಬರುತ್ತೆ ಲೇಡೀಸಿನ ಯೂಟ್ರಸ್ ಗರ್ಭಕೋಶದಲ್ಲಿ ಹೊರಗಿನ ಚೀಲದಲ್ಲಿ ಪೆರಿಮೆಟ್ರಿಮ್ ಅನ್ನೋದ್ರ ಮೇಲೆ ಏನಾದ್ರು ಇನ್ಫೆಕ್ಷನ್ ಆಗಿದ್ದರೆ ಈ ತಕ್ಷಕ ಕಾಳ ಸರ್ಪ ಮುದ್ರೆ ಭಾಳ ಸುಲಭವಾಗಿ ನಿವಾರಣೆ ಮಾಡಿ ಗರ್ಭಧರ್ಸಕ್ಕೆ ಭಾಳ ಸಹಾಯ ಮಾಡುತ್ತೆ ಹಾಗಿದ್ದರೆ ಆ ತಕ್ಷಕ ಕಾಳಸರ್ಪ ಮುದ್ರೆ ಹೇಗಿದೆ ಅಂದರೆ ನಮ್ಮ ಎರಡೂ ಹಸ್ತಗಳಲ್ಲಿ ಇದಕ್ಕೆ ಪತಾಕ ಮುದ್ರಾ ಅಂತ ಹೇಳ್ತಾರೆ ಅಭಯ ಹಸ್ತ ಅಂತಲೂ ಕರೀತಾರೆ ಇದರಲ್ಲಿ ಅಗ್ನಿತತ್ವ ಇರುವಂಥದ್ದು ಶುಕ್ರಗ್ರಹ ಇದು ವೀರ್ಯಕಾರಕ ಇಲ್ಲಿ ವೀರ್ಯ ಶುಕ್ರಗ್ರಹ ಶುಕ್ರಪರ್ವ ಎರಡು ಬೆಟ್ಟಿನಲ್ಲಿ ಶುಕ್ರಗ್ರಹಗಳನ್ನು ಲಾಕ್ ಮಾಡಿದಾಗ ಅಂದರೆ ಅಗ್ನಿತತ್ವಗಳನ್ನು ಲಾಕ್ ಮಾಡಿದಾಗ ಉಳಿದ ಎಲ್ಲ ವಾಯುತತ್ವ ಆಕಾಶ ಮತ್ತು ಭೂಮಿ ಮತ್ತು ಜಲತತ್ವಗಳನ್ನು ಸೇರಿಸಿ ಸ್ವಲ್ಪ ಮಟ್ಟಿಗೆ ಬೆಂಡ್ ಮಾಡಿದ್ರೆ ಈ ರೀತಿ ಬೆಂಡ್ ಮಾಡಿದ್ರೆ ಇದು ತಕ್ಷಕ ಕಾಳ ಸರ್ಪ ಮುದ್ರ ಅಂತ ಆಗುತ್ತೆ ಇನ್ನೊಂದು ಸಲ ತೋರಿಸ್ತೀನಿ ನಮ್ಮ ಹೆಬ್ಬೆಟ್ಟುಗಳನ್ನ ಒಂದಕ್ಕೊಂದು ಬಂಧ ಮಾಡಿದಾಗ ಲಾಕ್ ಮಾಡಿದಾಗ ಉಳಿದ ನಾಲ್ಕು ವಾಯುತತ್ವ ಆಕಾಶ ಭೂಮಿ ಮತ್ತು ಜಲತತ್ವ ಈ ನಾಲ್ಕು ಬೆರಗಳು ಸ್ಟ್ರೈಟಾಗಿ ಮಾಡಿ ಸ್ವಲ್ಪ ಬೆಂಟ್ ಮಾಡಿದ್ರೆ ಟಿಂಟ್ ಮಾಡಿಬಿಟ್ರೆ ಇದಕ್ಕೆ ತಕ್ಷಕ ಅಂತಾರೆ ಇದಕ್ಕೆ ತಕ್ಷಕ ಕಾಳಸರ್ಪ ಮುದ್ರ ಅಂತಾರೆ ಈ ಮುದ್ರೆಯನ್ನು ದಿನನಿತ್ಯ ಮಾಡಿದ್ರೆ ಮನುಷ್ಯನ ವೀರ್ಯದಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಸ್ಪರ್ಮ್ಸ್ಗೆ ಏನು ಊಟ ಹಾಕ್ತೀವಿ ಅಂದರೆ ಶುಗರೇ ಬೇಕು ಸ್ಪರ್ಮ್ಸ್ಗೆ ಶುಗರ್ ಒಂದ್ಬಿಟ್ಟು ಬೇರೆ ಏನೂ ತೊಗೊಳ್ಳಲ್ಲ ಸ್ಪರ್ಮ್ಸ್ ಶುಗರ್ ಜಾಸ್ತಿ ಆಗುತ್ತೆ ಆಸಿಡಿಟಿ ಪಿ ಎಚ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಥಿಕ್ನೆಸ್ ಆಫ್ ದಿ ಸ್ಪರ್ಮ್ ತುಂಬ ಅಂದರೆ ಸೆಮೆನ್ ಸೆಮೆನ್ನ ಥಿಕ್ನೆಸ್ಸು ತುಂಬ ಇನ್ಕ್ರೀಸ್ ಆಗುತ್ತೆ ಹೆಂಗಸಲ್ಲಿ ಯೂಟ್ರಸ್ಸಲ್ಲಿ ಪೆರಿಮೆಟ್ರಿಮ್ ಅನ್ನೋ ಒಂದು ಲೇಯರ್ ಆ ಲೇಯರ್ ಇರತಕ್ಕಂಥ ಇನ್ಫೆಕ್ಷನ್ ಹೋಗುತ್ತೆ ಮತ್ತು ಬುದ್ಧಿಮಾಂದ್ಯ ಮಕ್ಕಳನ್ನು ಜನ್ಮ ಕೊಡೋದನ್ನು ಕೂಡ ನಿವಾರಣೆ ಮಾಡ್ಬೋದು ಇದ್ರ ಜೊತೆಗೆ ಗಂಡು ಸಂತಾನ ಬೇಕು ಅಂದು ಕೂಡ ಇನ್ಕ್ರೀಸ್ ಮಾಡ್ಬೋದು ಈ ಸರ್ಪದ ಮುದ್ರೆಯಿಂದ ಅದಕ್ಕೆ ಓಂ ಕಾಳಜಿಹ್ವಾಯು ಸ್ವಾಹ ಓಂ ಕಾಳಜಿಹ್ವಾಯು ಸ್ವಾಹ ಜಿಹ್ವಾ ಅಂದರೆ ನಾಲಿಗೆ ಕಾಳಜಿಹ್ವಾಯು ಸ್ವಾಹ ಅನ್ನೋ ಮಂತ್ರವನ್ನು ದಿನನಿತ್ಯ ನೂರೆಂಟು ಸಲ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಇದನ್ನು ಜಪ ಮಾಡಿದ್ದೆ ಆದರೆ ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ತಮ್ಮ ಮಕ್ಕಳಿಗೆ ತಕ್ಷಕ ಕಾಳ ಸರ್ಪದೋಷ ಬರದೇ ಇರಲಿ ಅನ್ನೋದು ಇದ್ದರೆ ಗರ್ಭ ಧರಿಸ್ದಾಗಲೇ ಇದನ್ನು ಮಾಡ್ತಾ ಇರಬೇಕು ತಾಯಿ ಗರ್ಭ ಎರಡೂವರೆ ತಿಂಗಳ ನಂತರ ಆ ಪಿಂಡಾಂಡ ಆ ಮಾಂಸದ ಮುದ್ದೆ ಮನುಷ್ಯನ ಆಕಾರಕ್ಕೆ ಪರಿವರ್ತನೆ ಆಗುತ್ತೆ ಅಲ್ಲಿವರೆಗೂ ಒಂದು ತಿಂಗಳಿಂದ ಎರಡೂವರೆ ತಿಂಗಳವರೆಗೂ ತಾಯಿ ಗರ್ಭದಲ್ಲಿ ಆ ಮಾಂಸದ ಮುದ್ದೆ ಮೀನಿನ ಆಕಾರದಲ್ಲಿರುತ್ತದೆ ಆ ಸಮಯದಲ್ಲಿ ಈ ಮುದ್ರೆಯನ್ನು ಧಾರಣೆ ಮಾಡಿ ನಾವು ಮಾಡಿದ್ದೇ ಆದರೆ ನಿಮ್ಗಳು ಮಕ್ಕಳಿಗೂ ಗಂಡು ಸಂತಾನ ಆಗುತ್ತೆ ಬುದ್ಧಿಮಾಂದ್ಯ ಮಕ್ಕಳು ಓಡೋದಿಲ್ಲ ಜೊತೆಗೆ ಮಕ್ಕಳಿಗೆ ಉಡೋ ಮಕ್ಕಳಿಗೆ ಶಿಶ್ನ ಸ್ಟ್ರೈಟಾಗಿರುತ್ತೆ ಯೂಟ್ರಸ್ನಲ್ಲಿ ಕೂಡ ಆ ಹೊರಗಿನ ಪದದಲ್ಲಿ ಪೆರಿಮೆಂಟ್ರಿಮ್ ಅನ್ನೋ ಲೇಯರ್ನಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗೋಕ್ಕೆ ಬಿಡೋದಿಲ್ಲ ಸಾಗೋ ತನಕ ಆದ್ದರಿಂದ ಅಂಡಾಣುವಿನಲ್ಲಿ ಮತ್ತು ವೀರ್ಯಗಳು ಎರಡು ಸೇರಿಕೊಂಡಾಗ ಆಗುವ ಒಂದು ಕ್ರಿಯೆ ಫರ್ಟಿಲೈಸೇಷನ್ ಆ ಫರ್ಟಿಲೈಸೇಷನ್ಗೆ ಈ ಮುದ್ರೆ ಭಾಳಷ್ಟು ಸಹಾಯ ಮಾಡುತ್ತೆ ಅದರಿಂದ ಈ ಮುದ್ರೆ ಭಾಳ ವಿಶೇಷವಾದದ್ದು ಯಾರಿಗೆ ತಕ್ಷಕ ಕಾಳಸರ್ಪ ದೋಷ ಇದೆಯೋ ಅವರು ಇದನ್ನು ಮಾಡಬೇಕು ಈ ಮುದ್ರೆ ಒಳಗೆ ಕಾಳಸರ್ಪದ ತಕ್ಷಕವನ್ನು ಆವಾಹನೆ ಮಾಡಿದಾಗ ನಾನು ಹೇಳಿದಂಥ ಎಲ್ಲ ಸಿಂಪ್ಟಮ್ಸು ನಿವಾರಣೆ ಆಗುತ್ತೆ ಮುಂದಿನ ಜನ್ರೇಷನ್ಗೆ ಒಳ್ಳೆ ಮಕ್ಕಳನ್ನು ಕೊಡೋ ಯೋಗ್ಯತೆ ಕೂಡ ನಮ್ಮ ವೀರ್ಯದಲ್ಲಿ ಮತ್ತು ಅಂಡಾಣುವಿನಲ್ಲಿ ಆ ಫಲಪ್ರಾಪ್ತಿ ಆಗ್ತದೆ ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುದ್ರೆಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ತಕ್ಷಕ ಕಾಳ ಸರ್ಪದೋಷ ಹೇಗೆ ಬರುತ್ತೆ ಬಂದ್ರೆ ಏನಾಗುತ್ತೆ ಬಂದಾಗ ಏನ್ ಮಾಡಬೇಕು ಎಸ್ ಎಲ್ಲ ತಿಳಿಸ್ಕೊಟ್ರು ನಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅವರು ಒಂದು ಯೂಶುವಲ್ ಆಗಿ ಹಾಡ್ ಹೇಳ್ತೀವಿ ತಾಳೆ ಹೂವ ಪೊದೆಯಿಂದ ಟಿಸ್ ಅಂತ
ಯೂಶುವಲಿ ಹಾವನ್ನ ಈ ತರ ಸಿಂಬಲೈಸ್ ಮಾಡ್ತೀವಿ ಬಟ್ ಇವತ್ತು ಮುದ್ರೆ ಎಷ್ಟು ಸಿಂಪಲ್ ಆಗಿತ್ತು ಅಂದ್ರೆ ದಿಸ್ ಇಸ್ ದ ಮುದ್ರ ತಕ್ಷಕ ಕಾಳ ಸರ್ಪ ಮುದ್ರ ಡೆಫಿನೆಟ್ಲಿ ಸುಮಾರು ಜನ ಒಂದು ಗಂಡು ಒಂದು ಹೆಣ್ಣುಮಗು ಬೇಕು ನನಗೆ ಅಂತೆಲ್ಲ ಡಿಸೈಡ್ ಮಾಡ್ಬಿಡ್ತಾರೆ ಅವರೇನೆ ಅವ್ರು ಡಿಸೈಡ್ ಮಾಡಿದಾಗೆಲ್ಲ ಆಗಲ್ಲ ದೇವ್ರ ಇಚ್ಛೆ ಏನೋ ಹಂಗೆ ಆಗೋದು ಬಟ್ ಗಂಡು ಮಗು ಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ನಮ್ಮ ಲಕ್ಷ್ಮಿ ಶ್ರೀನಿವಾಸ್ ಅವರು ತಿಳಿಸ್ತಾರೆ ಸೊ ಈ ಮುದ್ರ ಮಾಡೋದ್ರಿಂದ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರು ಹಾಗಂತ ಶುಗರ್ ಇರೋರು ಮಾಡಬಾರದು ಅಂತ ಏನಿಲ್ಲ ಮಾಡಬಹುದು ಅದಕ್ಕೇನೋ ತಪ್ಪಾಗಲ್ಲ ಅದಕ್ಕೇನೇನ್ ತೊಂದ್ರೆ ಆಗೋದಿಲ್ಲ ಡೆಫಿನೆಟ್ಲಿ ಸೋ ನಮ್ಮ ಲಕ್ಷ್ಮಿ ಶ್ರೀನಿವಾಸ್ ಅವರ ಬಗ್ಗೆ ಹೇಳಬೇಕಂದ್ರೆ ಇಷ್ಟೆಲ್ಲ ನಾಲೆಜ್ ಇದೆ ಇವರಿಗೆ ಇವರೇ ಸ್ವಂತವಾಗಿ 100 ಮುದ್ರೆಗಳನ್ನು ಹುಟ್ಟಾಕಿದ್ದಾರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೋ ಪ್ರಪಂಚದಲ್ಲಿ ಎಕ್ಸಿಸ್ಟಿಂಗ್ ಎಷ್ಟಿದೆ ಅದಲ್ಲದೆ 100 ಮುದ್ರೆಗಳು ಇವರು ಹುಟ್ಟಾಕಿದ್ದಾರೆ 22 ವರ್ಷ ಐಟಿ ಇಂಡಸ್ಟ್ರಿನಲ್ಲಿ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ ವಾವ್ ಜೊತೆಗೆ 6.5 ವರ್ಷ ಐಬಿಎಂ ನಲ್ಲಿ ಕೆಲಸ ಮಾಡಿದ್ರು ಯಾಕೆ ಐಬಿಎಂ ಬಿಟ್ರು ಅಂತ ಕೇಳೋ ಯಾಕೆ ಬಿಟ್ರು ಜೀ ಕನ್ನಡದಿಂದ ಮಾರ್ನಿಂಗ್ ಮಂತ್ರ ಆಫರ್ ಮಾಡಿದ್ರು ಸೋ ಮಾರ್ನಿಂಗ್ ಮಂತ್ರ ಸ್ಟಾರ್ಟ್ ಆಗ್ತಿದೆ ಅಂತ ಆಗಸ್ಟ್ ನಲ್ಲಿ ಸ್ಟಾರ್ಟ್ ಆಗಿದ್ದು ನಮ್ದು ಸೋ ಅದರ ಹಿಂದಿನ ತಿಂಗಳು ಜುಲೈ ನಲ್ಲಿ ಆಫರ್ ಮಾಡಿದಾಗ ಐಬಿಎಂ ನಲ್ಲಿ ರಿಸೈನ್ ಮಾಡಿ ಜೀ ಕನ್ನಡಕ್ಕೋಸ್ಕರ ಕೆಲಸ ಬಿಟ್ಟು ಬಂದು ಮುದ್ರಾನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತಾ ಇದ್ದಾರೆ ಈ ಸೋಶಿಯಲ್ ಸರ್ವಿಸ್ ಮಾಡ್ತಿದ್ದಾರೆ ಜೀ ಕನ್ನಡ ವಾಹಿನಿಯ ಮೂಲಕ ಇವಾಗ ನಾನು ಇವನು ಎಲ್ಲ ಮಾಡ್ತಿಲ್ವಾ ಅದೇ ತರ ಹೌದು ಹೌದು ಮಾಡ್ತಾ ಇದೀವಿ ಎಲ್ ಡೆಫಿನೆಟ್ಲಿ ಇಂಥ ನಮ್ಮ ಮೇಧಾವಿ ಲಕ್ಷ್ಮಿ ಶ್ರೀನಿವಾಸ್ ಅವರನ್ನು ವೆಲ್ಕಮ್ ಮಾಡೋಣ ಸಾಕಷ್ಟು ಪ್ರಶ್ನೆಗಳು ನಿಮ್ಮನ್ನು ಕೂಡ ಕಾಡ್ತಿರಬಹುದು ಮುದ್ರಾ ನೋಡಬೇಕಾದ್ರೆ ಎವ್ರಿ ಮ್ಯಾನ್ ಇಸ್ ನಾಟ್ ಎ ಸ್ಪೆಷಲ್ ಕೈಂಡ್ ಆಫ್ ಆರ್ಟಿಸ್ಟ್ ಬಟ್ ಎವ್ರಿ ಆರ್ಟಿಸ್ಟ್ ಇಸ್ ಎ ಸ್ಪೆಷಲ್ ಕೈಂಡ್ ಆಫ್ ಮ್ಯಾನ್ ಅಂತ ಹೇಳ್ತಾರೆ ಹೌದಾ ನಿಜನಾ ಡೆಫಿನೆಟ್ಲಿ ಪ್ರತಿಯೊಬ್ಬಲ್ಲೂ ಆ ಒಬ್ಬ ಕಲಾವಿದ ಇದ್ದೇ ಜಗವೇ ಒಂದು ನಾಟಕ ರಂಗ ಜಗದೀಶನೇ ಸೂತ್ರಧಾರಿ ನಾವೆಲ್ಲ ಕೇವಲ ಪಾತ್ರಧಾರಿಗಳು ಹೌದು ಬಟ್ ಇವತ್ತು ಸದ್ಯಕ್ಕೆ ನಾವಿಬ್ರು ಪಾತ್ರಧಾರಿಗಳಾದ್ರೆ ನಮ್ಮ ಸೂತ್ರಧಾರಿ ಒಬ್ಬರಿದ್ದಾರೆ ಅವನು ವೆಲ್ಕಮ್ ಮಾಡುವಂತ ಟೈಮ್ ಸೊ ಬ್ರೇಕ್ ಮುಂಚೆ ಹೇಳ್ತಾ ಇದ್ವಿ 22 ವರ್ಷಗಳು ಐಟಿ ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಯಾಕೆ ಮಾತನ್ನ ಸ್ಟ್ರೆಸ್ ಮಾಡಿ ಹೇಳ್ದೆ ಅಂದ್ರೆ ಇದ್ರ ಮೇಲೆ ನನಗೊಂದು ಡೌಟ್ ಇದೆ ಇಷ್ಟು ವರ್ಷ ಐಟಿ ಇಂಡಸ್ಟ್ರಿ ಅಂದ್ರೆ ನಿನಗೆ ಗೊತ್ತು ಅರುಣ್ ಎಷ್ಟೆಲ್ಲ ಹೆಕ್ಟಿಕ್ ಎಷ್ಟೆಲ್ಲ ಕೆಲಸಗಳಿರುತ್ತೆ ಅಪ್ಪ ಅವ್ರಿಗೆ ಅಂತ ಒಂದು ಲೈಫೇ ಇರಲ್ಲ ಇನ್ಫ್ಯಾಕ್ಟ್ ಅದರ ಮಧ್ಯೆ ನಮ್ಮ ಲಕ್ಷ್ಮಿ ಶ್ರೀನಿವಾಸ್ ಅವರು ಈ ಮುದ್ರಗಳನ್ನ ಹೊಸ ಹೊಸದಾಗಿ ಇನ್ವೆನ್ಷನ್ ಮಾಡಿ ಅಭ್ಯಾಸ ಮಾಡಿ ಇಷ್ಟೆಲ್ಲ ಹೇಗೆ ಮಾಡೋದಕ್ಕೆ ಸಾಧ್ಯ ಆಯ್ತು ಇವತ್ತು ಅದೇ ನನ್ನ ಮೊದಲನೇ ಪ್ರಶ್ನೆ ಆಗಿರುತ್ತೆ ಬಟ್ ಪ್ರಶ್ನೆ ಕೇಳೋದಕ್ಕೂ ಮುಂಚೆ ನಾನು ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಸರ್ ಹೇಳಿ ಸರ್ ಮೊದಲನೇ ಪ್ರಶ್ನೆ 22 ವರ್ಷಗಳು ಐಟಿ ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ರಿ ಕಳೆದ 6.5 ವರ್ಷಗಳಿಂದ ಐಬಿಎಂ ನಲ್ಲಿ ಕೆಲಸ ಮಾಡ್ತಿದ್ರಿ ಜೀ ಕನ್ನಡದ ಆಫರ್ ಬಂದಾಗ ಇದಕ್ಕೋಸ್ಕರ ನೀವು ಆ ಕೆಲಸನ ಬಿಟ್ಟು ಸೋಶಿಯಲ್ ಸರ್ವಿಸ್ ಮಾಡೋದಕ್ಕೆ ಜನರಿಗೆ ಈ ಮುದ್ರೆಗಳನ್ನ ತಿಳಿಸ್ಕೊಡ್ಬೇಕಂತ ಹೇಳಿ ಜೊತೆಗೆ ನಿಮ್ದೇ ಒಂದು ಆರ್ಗನೈಸೇಷನ್ ಬೇರೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನೀವು ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಇವಾಗ ಮಾಡೋದಕ್ಕೆ ಅಟ್ ಲೀಸ್ಟ್ ಇವಾಗ ಆ ಕೆಲಸ ಬಿಟ್ಟಿದ್ದೀರಾ ಬಟ್ ಕೆಲಸದಲ್ಲಿ ಇದ್ದಾಗ ಹೇಗಿದ್ದು ಮ್ಯಾನೇಜ್ ಮಾಡ್ತಿದ್ರಿ ನೀವು ಕೆಲಸ ಇದ್ದಾಗ 9 to 6 ಮತ್ತೆ ನಮ್ದೇ ಆದಂತ ಶೆಡ್ಯೂಲ್ ಮಾಡ್ಕೊಂಡು ಬಿಡ್ತಾ ಇದ್ದೆ ಅದ್ರಲ್ಲಿ ನಂದು ಏನು ರೆಸ್ಪಾನ್ಸಿಬಿಲಿಟಿ ಅದನ್ನು ಮುಗಿಸ್ಕೊಂಡು ಬಂದ್ಬಿಟ್ಟು ಬಂದ ತಕ್ಷಣ ನಾನು ಈ ತರ ಒಂದು ಆಧ್ಯಾತ್ಮಿಕ ಸ್ಪಿರಿಚುವಲ್ ಎನ್ವೈರನ್ಮೆಂಟ್ಗೆ ಇನ್ವಾಲ್ವ್ ಆಗ್ತಿದ್ದೆ ಜೊತೆಗೆ ಇವತ್ತಿನ ಒಂದು ಆಧುನಿಕ ಮಾಡರ್ನ್ ಲೈಫ್ನಲ್ಲಿ ನಾವು ಎಷ್ಟೇ ದುಡಿದ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಆದರೆ ಯಾವಾಗ ನಾನು ಈ ಥರ ಒಂದು ಸೋಷಿಯಲ್ ಸರ್ವಿಸ್ ಮಾಡೋಕ್ಕೆ ಶುರು ಮಾಡೋದು ನನ್ನದೇ ಆದಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅದು ನನಗೆ ಜಾಬಲ್ಲಿ ಸಿಗ್ತಾ ಇರಲಿಲ್ಲ ಓಕೆ ಸೊ ಯಾವಾಗ ನನ್ನ ಜಾಬಲ್ಲಿ ಎಷ್ಟೇ ದುಡಿದ್ರು ಕೂಡ ನನಗೆ ಆ ಜಾಬಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದಾಗ ಈ ಸೋಷಿಯಲ್ ವರ್ಕ್ ಮಾಡೋದು ನನಗೆ ಸಿಕ್ಕಂಥ ಒಂದು ಜನಗಳ ನೆಟ್ವರ್ಕು ಮತ್ತು ಅವ್ರಿಗೆ ಇರತಕ್ಕಂಥ ಒಂದು ಪ್ರೀತಿ ಗೌರವ ಇದು ನನ್ನ ಜಾಬಲ್ಲಿ ಎಷ್ಟೇ ದುಡ್ಡು ಕೊಟ್ಟರು ಸಿಗ್ತಾ ಇರಲಿಲ್ಲ ಆದ್ದರಿಂದ ನಾನು ಅದಕ್ಕೆ ಡಿಸೈಡ್ ಮಾಡಿ ಒಂದು ಸೋಷಿಯಲ್ ಸರ್ವಿಸಲ್ಲಿ ಮಾಡೋಣ ಮತ್ತು ನನಗೆ ಏಜ್ ಆಗ್ತಿದೆ ನಾನು ಎಲ್ಲರ ಹತ್ರ ಸಾಯಬಾರದು ಸಾಯೋಕ್ಕೆ ಮುಂಚೆ ಏನಾದ್ರು ಒಂದು ಸಾಧನೆ ಮಾಡಿ ಸಾಯಬೇಕು ಇಲ್ಲ ನಾನು ಆರ್ಡಿನರಿ ಲಿಸ್ಟಲ್ಲಿ ಎಲ್ಲರೂ ಸೇರ್ತಲ್ಲ ಆ ಲಿಸ್ಟ್ಗೆ ಸೇರಬಾರ್ದು ಮತ್ತು ಸಾಯೋಕ್ಕೆ ಮುಂಚೆ ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋದು ಆಸೆ ಇತ್ತು ಅದಕ್ಕೊಂದು ಅವಕಾಶ ಸಿಕ್ಕಿದ್ದಾಗ ಅದನ್ನು ಉಪಯೋಗಿಸ್ಕೋಬೇಕು ಅಂತೇಳಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಆಕ್ಚುಲಿ ನಮ್ಮ ಲಕ್ಷ್ಮಿ ಶ್ರೀನಿವಾಸ್ ಅವರು ಐಬಿಎಂ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರ ಬಾಸ್ ಗೆ ಒಂದು ಮುದ್ರಾ ಹೇಳ್ಕೊಟ್ಟಿದ್ರಂತೆ ತುಂಬಾ ಸ್ಪೆಷಲ್ ಆದಂತಹ ಮುದ್ರಾ ಯಾವ್ದು ಅಂತ ಅವರೇ ಹೇಳ್ತಾರೆ ಇವತ್ತು ಲೈಕ್ ಶಮಂತಕ್ಕ ಮಣಿನ ಈ ಕಳ್ಳ ಮಣಿನ ಹಾಗೆ ಕನ್ಯಾ ಮಣಿನ ಮಾತಾಡಿಸಬೇಕು ಅಂತ ಮೈಸೂರಿಂದ ಪ್ರಿಯಾ ಮಣಿ ಅವ್ರು ಕಾಲ್ ಮಾಡಿದ್ದಾರೆ ಬನ್ನಿ ಮಾತಾಡ್ತಾರೆ ಹಲೋ ಹಲೋ ನಮಸ್ಕಾರ ಪ್ರಿಯಾ ಮಣಿಯವರೇ ಹಲೋ ಪ್ರಿಯಾ ಮಣಿಯವರೇ ಹೋಗ್ಲಿದ್ ಖುಷಿ ಕಾಲ ಅಮ್ಮಕ್ಬಿಟ್ರ ಕಟ್ ಮಾಡ್ಬಿಡಿದಾರೆ ಸೊ ಸರ್ ಹೇಳಿ ನೀವು ಕೆಲಸ ಮಾಡ್ತಿರುವಂತಹ ಐಬಿಎಂ ಅಲ್ಲಿ ಕೆಲಸ ಮಾಡ್ತಿದ್ರಿ 6.5 ವರ್ಷಗಳಿಂದ ನಿಮ್ಮ ಆಫೀಸ್ ನಲ್ಲಿ ಕೂಡ ಸಾಕಷ್ಟು ಜನರಿಗೆ ಮುದ್ರಾ ಹೇಳ್ಕೊಡ್ತಿದ್ರಿ ಬಟ್ ನಿಮ್ಮ ಬಾಸ್ಗೆ ಯಾವ್ದಾದ್ರು ಮುದ್ರಾ ಹೇಳ್ಕೊಟ್ಟಿದ್ದೀರಾ ಒಂದ್ಸಲ ಅವ್ರಿಗೆ ತುಂಬಾ ಬ್ಯಾಕ್ ಏಕ್ ಅಂತೇಳಿ 2 ವಾರ ಬರಲಿಲ್ಲ ಅವ್ರ ಆಫೀಸ್ಗೆ ಅವಾಗ ಏನಕ್ಕೆ ನೀವು ಬಂದಿಲ್ಲ ಆಫೀಸ್ಗೆ ಕೆಲವು ರೆಸ್ಪಾನ್ಸಿಬಿಲಿಟಿ ಮೇಲೆ ನನ್ನ ಬಂದ್ಮೇಲೆ ಬಂದ್ಬಿಡ್ತು ಹಾಗೆ ಬ್ಯಾಕ್ ಏಕಪ್ಪ ಸಿಕ್ಕಾಪಟ್ಟೆ ಕೂತ್ಕೊಂಡು ಅಥವಾ ಏನೋ ಒಟ್ಟಿನಲ್ಲಿ ಗೊತ್ತಿಲ್ಲ ತುಂಬಾ ಬೆನ್ನು ನೋವಿದೆ ನೋವಿದೆ ಅಂತ ಆಗ ನಾನು ಭುವನೇಶ್ವರಿ ಮುದ್ದೆ ತೋರಿಸ್ಕೊಟ್ಟೆ ಮತ್ತೆ ಈ ಮುಕ್ಕಳ ಮುದ್ರೆನ ತೋರಿಸ್ಕೊಟ್ಟಾಗ ಅವ್ರಿಗೆ ಒಂದು ಸಡನ್ ಆಗಿ ರಿಲೀಫ್ ಸಿಕ್ತಂತೆ ಸೊ ಹಾಗಾಗಿ ಅವ್ರ ಕಡೆಯವರು ಫ್ರೆಂಡ್ಸ್ ಎಲ್ಲ ರೆಫರ್ ಮಾಡ್ತಾ ಇದ್ರು ನನಗೆ ಹೀಗಾಗಿ ಬಹಳಷ್ಟು ಜನಕ್ಕೆ ಮುದ್ರೆಯಿಂದ ಅದನ್ನಂತೂ ನಮ್ಮ ಐಟಿ ಇಂಡಸ್ಟ್ರಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಫೈಲ್ಸ್ ಜಾಸ್ತಿ ಇರುತ್ತೆ ಬ್ಯಾಕ್ ಏಕ್ ಜಾಸ್ತಿ ಇರುತ್ತೆ ಇಂಪಾರ್ಟೆನ್ಸಿ ಜಾಸ್ತಿ ಇರುತ್ತೆ ಸೊ ರೆಸ್ಟ್ಲೆಸ್ ಜಾಬ್ ಮತ್ತೆ ಇದ್ರ ಜೊತೆಗೆ ಬ್ಯಾಡ್ ಹ್ಯಾಬಿಟ್ಸ್ ಬೇರೆ ಕಲ್ತು ಬಿಡ್ತಾರೆ ವೀಕೆಂಡ್ಸ್ ಅಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ ಆಮೇಲೆ ಇದರದೆಲ್ಲ ಸಮಸ್ಯೆ ಇದ್ದಾಗ ನನಗೆ ತುಂಬಾ ಕ್ಲೋಸ್ ಇದ್ದು ಅಂತ ಹತ್ರ ನಾನು ಇದನ್ನ ಅದು ಆಫೀಸಲ್ಲಿ ಇದನ್ನೇನು ಪಬ್ಲಿಸಿಟಿ ಮಾಡ್ತಿರಲಿಲ್ಲ ನಮ್ಮಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಮೇಲೆ ಇದನ್ನ ಗೈಡ್ ಮಾಡಿ
ಬಹಳ ಇದಾಯಿತು ಅವರಲ್ಲಿ ನಾನು ಸಕ್ಸಸ್ ನೋಡಿದೆ ಆ ಸಕ್ಸಸ್ ರೇಟ್ ನನಗೆ ಚೆನ್ನಾಗಿ ಕಾಣ್ತು ಸೋ ಅದನ್ನ ಒಂದು ರೀತಿ ನನ್ನ ಆಫೀಸ್ನಲ್ಲಿ ಪ್ರೊಫೆಷನಲ್ ಇದೊಂದು ಮುದ್ರೆಗಳ ಇಂಪ್ಲಿಮೆಂಟ್ ಮಾಡಿದಾಗ ಅವರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬಂದಾಗ ಇದನ್ನು ಯಾಕೆ ಸರ್ವಿಸ್ ಮಾಡಿ ಪಡೋರಿಗೆ ತೋರಿಸ್ಕೊಡ್ಬಾರ್ದು ಯಾಕೆಂದ್ರೆ ಇದಕ್ಕೆ ಔಷಧಿ ತಗೊಳ್ಳೋಂಗಿಲ್ಲ ಇಂಜೆಕ್ಷನ್ ಇಲ್ಲ ಮಾತ್ರ ಬಂಡವಾಳ ಹಾಕೋಂಗಿಲ್ಲ ನಮ್ಮಲ್ಲಿರೋ ಬಂದಲುಗಳಿಂದಲೇ ನಾವು ಯಾಕಿದ್ರೆ ನಮ್ಮ ದೇಹದಲ್ಲಿ ಬರೋ ಕಾಯಿಲೆಗಳನ್ನ ಮುಳ್ಳ ಮುಳ್ಳಿನಲ್ಲೇ ತೆಗಿ ಅಂತ ಗಾದೆ ಅದನ್ನ ಅಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಈ ಮುದ್ರೆಯಿಂದನೇ ನಮ್ಮ ಶರೀರದಲ್ಲಿ ಆಗುವಂತ ಕಾಯಿಲೆಗಳನ್ನ ನಮ್ಮ ಶರೀರದ ಅಂಗಗಳಿಂದಲೇ ನಿವಾರಣೆ ಮಾಡಬಹುದು ನಿಮ್ದು ಏನೇ ತೊಂದ್ರೆ ಇದ್ರು ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಹೇಳ್ತಾರಲ್ಲ ಡೆಫಿನೆಟ್ಲಿ ಅದು ನಿಜಾನೇ ನಥಿಂಗ್ ಇಸ್ ಇಂಪಾಸಿಬಲ್ ಎಸ್ಪೆಷಲಿ ನಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅವರಿಗೆ ಸೊ ಎಸ್ ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ ಅದಕ್ಕೆ ಯಾವ ಮುದ್ರಾ ಮಾಡಬೇಕು ಯಾವ ಮಂತ್ರ ಹೇಳ್ಕೊಡ್ಬೇಕಾ ಹೇಳ್ಕೊಳ್ಬೇಕಾಗತ್ತೆ ಅಂಡ್ ಎಷ್ಟು ದಿನ ಮಾಡಬೇಕಾಗತ್ತೆ ಹೇಗೆ ಮಾಡಬೇಕಾಗತ್ತೆ ಎಲ್ಲ ಅವ್ರು ತಿಳಿಸ್ಕೊಡ್ತಾರೆ ಇವಾಗ ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ ಮಾತಾಡ್ಸೋಣ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವಿದ್ಯಾಸಾಗರ್ ಅವರೇ ಎದ್ದೇಳಿ ಎದ್ದೇಳಿ ಮೇಲೆದ್ದೇಳಿ ಸ್ವಲ್ಪ ಜೋಶಲ್ ಮಾತಾಡಿ ಲಕ್ಷ್ಮೀ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಹೇಳಿ ವಿದ್ಯಾಸಾಗರ್ ಅವರೇ ಲಕ್ಷ್ಮೀ ಶ್ರೀನಿವಾಸ್ ಅವರು ಇದ್ದಾರೆ ಮಾತಾಡಿ ನಮಸ್ಕಾರ ವಿದ್ಯಾಸಾಗರ್ ಅವರೇ ನಮಸ್ತೆ ಸರ್ ಟೂ ಡೇಸ್ ಬಿಫೋರ್ ಅದು ಸ್ವಲ್ಪ ಇದು ಯೂರಿನ್ ಅಂತ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಇದಿರುತ್ತೆ ಅಂತ ಟ್ರೀಟ್ಮೆಂಟ್ ಬಗ್ಗೆ ಮುದ್ರೆ ಹೇಳಿದ್ರಿ ಓಕೆ ಸೊ ತಮ್ಮನ್ನ ಮೀಟ್ ಆಗಬೇಕಿತ್ತು ನನಗೆ ಗೊತ್ತಿಲ್ಲ ಅದಕ್ಕೆ ಫೋನ್ ಮಾಡಿ ತಾವು ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್ ಇಲ್ಲಿ ಬೆಂಗಳೂರಿಂದ ಊರು ಬಂದು ಗುಲ್ಬರ್ಗ ಓಕೆ ಸೊ ನೀವು ಜಿ ಕನ್ನಡಕ್ಕೆ ಫೋನ್ ಮಾಡಿ ಅವ್ರು ನನ್ನ ನಂಬರ್ ಕೊಡ್ತಾರೆ ನೀವು ಇದನ್ನು ಮೀಟ್ ಮಾಡಿ ಮೋಸ್ಟ್ಲಿ ಯುರೇತ್ರ ಅಂತ ನಮ್ಮ ಪೆನ್ನಿಸ್ನಲ್ಲಿ ಒಂದು ಯುರೇತ್ರ ಅಂತ ಒಂದು ಅದು ಮೂತ್ರನ ಮತ್ತು ವೀರ್ಯನ ಸ್ಖಲನ ಮಾಡುವ ಒಂದು ನಾಳ ಅದರಲ್ಲೇನಾದರೂ ನಿಮಗೆ ಎಪಿಡೆಮಿಸಸ್ ಅಂತ ಅಂದರೆ ವೃಷಣದ ಮೇಲ್ಭಾಗದ ಒಂದು ವೃಷಣ ಇನ್ನೊಂದು ಸಬ್ವೃಷಣ ಇದೆ ಅದಕ್ಕೆ ಎಪಿಡೆಮಿಸಸ್ ಅಂತಾರೆ ಅದರಲ್ಲೇನಾದ್ರು ಇನ್ಫೆಕ್ಷನ್ ಆಗಿದ್ದರೆ ಅದು ಪ್ರಾಬ್ಲಮ್ ಕೆಳಗೆ ಬರುತ್ತೆ ಆಗಾಗ ಸಲೀಸಾಗಿ ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ ಪಾಸ್ ಮಾಡೋ ತುಂಬ ಉರಿಯುತ್ತೆ ಯೂರಿನ್ ಪಾಸ್ ಮಾಡಿದ ತಕ್ಷಣ ಕಣ್ಣಲ್ಲೆಲ್ಲ ಬರ್ನಿಂಗ್ ಸೆನ್ಸೇಷನ್ ಬರುತ್ತೆ ಕಿವಿಲಿ ಬಿಸಿ ಬಿಸಿಯಾಗಿ ಗಾಳಿ ಉತ್ಪತ್ತಿ ಆಗುತ್ತೆ ಮತ್ತು ಗಂಟ್ಲು ಕೆರ್ತ ಬರುತ್ತೆ ಕಿಬ್ಬೊಟ್ಟೆ ಭಾಗದಲ್ಲಿ ಪೆಲ್ವಿಸ್ ರೀಜನಲ್ಲೆಲ್ಲ ಸ್ವಲ್ಪ ಗುಳುಗುಳು ಅನ್ನೋ ಶಬ್ದ ಬರುತ್ತೆ ಈ ಥರ ದೋಷ ಇತ್ತು ಅಂದರೆ ಕೇತುಗೆ ಸಂಬಂಧಪಟ್ಟ ದೋಷ ಇದೆ ಯಾಕೆಂದರೆ ಹೊಕ್ಲಿನ ಕೆಳಭಾಗದಲ್ಲಿ ಕೇತು ಗ್ರಹ ಹೊಕ್ಲಿನ ಮೇಲ್ಭಾಗದಲ್ಲಿ ರಾಹು ಗ್ರಹ ದೋಷದ ಸಿಂಪ್ಟಮ್ಸ್ ಇದು ನೀವು ನನ್ನ ಬಂದು ಮೀಟೇ ಮಾಡಬೇಕು ಅಂತ ಆದರೆ ಬಂದು ಮೀಟ್ ಮಾಡಿಲ್ಲ ನಾನು ತೋರಿಸೋ ಮುದ್ರನ ಮಾಡಿ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫೋನ್ ಹತ್ರ ಬಂದು ಮಾತಾಡಿ ನಿಮ್ ಹೆಸರೇನು ನನ್ನ ಹೆಸರು ರುಕ್ಮಿಣಿ ಅಂತ ರುಕ್ಮಿಣಿ ಓಕೆ ರುಕ್ಮಿಣಿ ಹೇಳಿ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಬೆಂಗಳೂರಿಂದ ಬೆಂಗಳೂರಿಂದಾನೇ ಓಕೆ ಮುದ್ರಾ ನೋಡ್ತಿದ್ದೀರಾ ಪ್ರತಿದಿನ ಮಾರ್ನಿಂಗ್ ಮಂತ್ರದಲ್ಲಿ ನೋಡ್ತಾ ಇದ್ದೀನಿ ಓಕೆ ಒಂದೆರಡು ಒಳ್ಳೆ ಮಾತಾಡ್ಬಿಡಿ ನಮ್ಮ ಪ್ರೋಗ್ರಾಮ್ ಬಗ್ಗೆ ಬೇಗ ಕನೆಕ್ಟ್ ಮಾಡ್ಬಿಡ್ತೀನಿ ಕಾಲ್ನ ಲಕ್ಷ್ಮೀ ಶ್ರೀನಿವಾಸ್ ಅವ್ರಿಗೆ ನಿಲ್ಲಿಸ್ಬೇಡಿ ಅನ್ನೋದು ಇನ್ನೊಂದ್ಸಲ ಹೇಳಿ ನಿಲ್ಲಿಸ್ಬೇಡಿ ಸರಿ ಡೆಫಿನೆಟ್ಲಿ ನಿಲ್ಸೋದಿಲ್ಲ ಇವಾಗ ಲಕ್ಷ್ಮೀ ಶ್ರೀನಿವಾಸ್ ಅವರು ಇದ್ದಾರೆ ಮಾತಾಡಿ ನಮಸ್ತೆ ಸರ್ ನಮಸ್ಕಾರ ಅಮ್ಮ ಸರ್ ನಮ್ಗೆ ಸ್ವಲ್ಪ ಸೌಂದರ್ಯದ ಬಗ್ಗೆ ಮುದ್ರೆ ಯಾವ್ದನ್ನ ಇದ್ಯಾ ಅಂತ ಕೇಳ್ಬೇಕಿತ್ತು ವಾವ್ ಥ್ಯಾಂಕ್ ಯು ನನ್ ಮನ್ಸಲ್ಲಿ ಇದ್ದ ಪ್ರಶ್ನೆ ನೀವ್ ಕೇಳಿದ್ರಿ ಥ್ಯಾಂಕ್ ಯು ರುಕ್ಮಿಣಿ ಓಕೆ ದಕ್ಷಿಣ ಕಾಳಿ ಮುದ್ರಾ ಅಂತ ನಾನು ನವರಾತ್ರಿ ಸಮಯದಲ್ಲಿ ತೋರಿಸಿದ್ದೆ ಆ ನವರಾತ್ರಿ ಸಮಯದಲ್ಲಿ ಬಂದಂಥ ದಕ್ಷಿಣ ಕಾಳಿ ಓಂ ನಮೋ ಭಗವತಿ ದಕ್ಷಿಣ ಕಾಳಿ ಸರ್ವಮುಖ ಕಮಲವಾಸಿನಿ ಸರ್ವಜನ ವಶಂಕರಿ ಸ್ತ್ರೀ ಪುರುಷ ವಶಂಕರಿ ಅಂತ ಹೇಳಿ ನಾನು ಅದು ಮಂತ್ರ ಹೇಳಿ ನಿಮ್ಗೆ ಹೇಳಿದ್ದೆ ಆ ದಕ್ಷಿಣ ಕಾಳಿ ಮುದ್ರೆ ನೀವು ಮಾಡಿದ್ದೆ ಆದರೆ ಎಸ್ಪೆಷಲಿ ಹೆಂಗಸರಿನಲ್ಲಿ ಭಾಳಷ್ಟು ಬ್ಯೂಟಿ ಮುಖದಲ್ಲಿ ತೇಜಸ್ಸು ಅದಕ್ಕೆ ವರ್ಚಸ್ಸು ಅಂತ ಹೇಳ್ತಾರೆ ಸಂಸ್ಕಾರ ಅದನ್ನು ವೃದ್ಧಿ ಮಾಡುತ್ತೆ ಈ ದಕ್ಷಿಣ ಕಾಳಿ ಕಾಳಿಗಳಲ್ಲಿ ಮಹಾ ಸುಂದರಿಯಾಗಿರುವಂಥದ್ದು ದಕ್ಷಿಣ ಕಾಳಿ ದುರ್ಗಿಯರಲ್ಲಿ ಬಹಳ ಸುಂದರಿಯಾದ ಮಹಾತ್ರಿಪುರ ಸುಂದರಿ ಅಂತೇಳಿ ಸೊ ಅದರಿಂದ ದಕ್ಷಿಣ ಕಾಳಿ ಮುದ್ರೆ ನೀವು ಮಾಡಿದಷ್ಟು ಬ್ಯೂಟಿ ಕಾನ್ಶಿಯಸ್ ಏನಾದ್ರು ಇತ್ತು ಅಂದ್ರೆ ಅದನ್ನು ಬಹಳ ಚೆನ್ನಾಗಿ ವೃದ್ಧಿ ಮಾಡ್ಕೊಳ್ಬಹುದು ವೆರಿ ನೈಸ್ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ ನಿಮ್ಮ ಯಜಮಾನರು ನಿಮ್ಮ ಇನ್ನೂ ಜಾಸ್ತಿ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ ರುಕ್ಮಿಣಿ ಅವರೇ ಹಲೋ ನೋಡಿ ಈಗ ಎಲ್ಲಾ ಬೆರಳುಗಳನ್ನ ನಿಮಗೆ ಬಂದ್ ಮಾಡಿ ಬಂದ್ ಮಾಡ್ಬಿಟ್ಟು ಈಗ ಇಟ್ಕೊಂಡು ಇದು ದಕ್ಷಿಣ ಕಾಳಿ ಮುದ್ರಾ ಅಂತೇಳಿ ತೋರಿಸಿದ್ದೆ ನಿಮಗೆ ಇದನ್ನ ನೀವು ಮಾಡ್ತಾ ಇದ್ರೆ ಎಲ್ಲ ಸ್ವಲ್ಪ ಶೋಲ್ಡರ್ಸ್ ಒಂಥರ ಕರೆಂಟ್ ಹರಿದಂಗೆ ಆಗುತ್ತೆ ನಿಧಾನಕ್ಕೆ ಹೋಗುತ್ತೆ ಅದೆಲ್ಲ ಜಂಕ್ಷನ್ ಪಾಯಿಂಟ್ ಕಪಾಲ ಲಲಾಟ ಅಂದರೆ ಹಣೆ ನಾಸಿಕ ಮೂಗು ನಯನ ಕಣ್ಣು ಇದೆಲ್ಲ ಜಿಹ್ಮ ನಾಲ್ಗೆ ಇದೆಲ್ಲ ಒಂದು ರೀತಿ ಬಿಸಿ ಆದಂಗೆ ಆಗುತ್ತೆ ಆಗ ಬಿಸಿ ಆದಂಥದ್ದೇ ಔಟ್ಕಮ್ ಆಫ್ ದಿ ಹಾಟ್ ಅದೇ ವರ್ಚಸ್ಸು ತೇಜಸ್ ಅಂತ ಇದನ್ನು ನೀವು ಮಾಡ್ತಾ ಇರಿ ದಕ್ಷಿಣ ಕಾಳಿ ಕೂಡ ಇದನ್ನು ನೀವು ನೆನೆಸಿದ್ರೆ ಭಾಳ ವಿಶೇಷವಾಗಿ ಬ್ಯೂಟಿನ ಹೆಚ್ಚಿಸುತ್ತೆ ಸರ್ ಹಾಗೆ ನನ್ನನ್ನ ಫೋಕಸ್ ಮಾಡಿ ಒಂಚೂರು ಬೇಗ ಬೇಗ ಫೋಕಸ್ ಮಾಡಿ ಬೇಗ ಬೇಗ ಸೌಜನ್ಯ 48 ದಿನಗಳ ಕಾಲ ಹೀಗೆ ಇರ್ತಾಳೆ ಹೀಗೆ ಇರ್ತೀನಿ ಇನ್ನೂ ಕಳೆ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಸರ್ ಒಂದು ಪ್ರಶ್ನೆ ಇದನ್ನ ಗಂಡಸರು ಮಾಡ್ಬೋದಾ ಖಂಡಿತ ಎಲ್ಲರೂ ಮಾಡ್ಬೋದು ಪುರುಷವಸ್ಯ ಶ್ರೀವಸ್ಯ ಅಂತೇಳಿ ಅವಶ್ಯ ಅಂದ್ರೆ ಅಟ್ರಾಕ್ಟ್ ಮಾಡೋದು ದಕ್ಷಿಣ ಕಾಳಿದೆ ಅದು ಆ ಪೋರ್ಟ್ಫೋಲಿಯೋನೇ ಆ ದೇವಿಗೆ ಅದೇ
ಅದರಿಂದ ದಕ್ಷಿಣ ಕಾಳಿ ಸ್ತ್ರೀಯರಲ್ಲಿ ಇದನ್ನ ಪರಮೇಶ್ವರ ಶಿವನು ಕೂಡ ಮಾಡ್ತಾರೆ. ಅದಕ್ಕೆ ಪರಮೇಶ್ವರನ ಶಿವನಲ್ಲಿ ತೇಜಸ್ ಜಾಸ್ತಿ ಇರೋದ್ರಿಂದ, ಯಾಕೆಂದ್ರೆ ಆ ಅರ್ಧ ಶರೀರದಲ್ಲಿ ಪಾರ್ವತಿ ಇರೋದ್ರಿಂದ, ದಕ್ಷಿಣ ಕಾಳಿ ವಾಸಸ್ಥಳ ಇರೋದ್ರಿಂದ, ವಿಷ್ಣುವಿನಲ್ಲಿ ಕೂಡ ಲಕ್ಷ್ಮಿ ವಕ್ಷಸ್ಥಳದ್ರಿಂದ, ಅದಕ್ಕೆ ಶ್ರೀನಿವಾಸನಲ್ಲಿ ಶೃಂಗಾರ ಪ್ರಿಯ ಅಂತ ವಿಷ್ಣು. ಲಕ್ಷ್ಮಿ ಶೃಂಗಾರ, ಲಕ್ಷ್ಮಿ ಹೃದಯದಲ್ಲಿರೋದ್ರಿಂದಲೇ ಶ್ರೀನಿವಾಸನಿಗೆ ಒಳ್ಳೆಯ ಕಚ್ಚೆ ಹಾಕೋಬೇಕು, ಬೈ ತುಂಬ ಒಡವೆ ಹಾಕೋಬೇಕು ಅನ್ನೋ ಒಂದು ಆಸೆ ಬರೋದು. ಜೆಂಟ್ಸ್ ತುಂಬಾ ಮೇಕಪ್ ಮಾಡ್ಕೋಬೇಕು ಅನ್ನೋದಕ್ಕೆ ಶ್ರೀನಿವಾಸನ ಸ್ಮರಿಸಿದ್ರೆ ಶ್ರೀನಿವಾಸನ ಹೆಸರಿನಿಂದ ಅಷ್ಟು ಬ್ಯೂಟಿ ಇಂಪ್ರೂವ್ ಆಗುತ್ತಂತೆ. ಓಹೋ, ಇವಾಗ ರುಕ್ಮಿಣಿ ಅವ್ರು ಕೇಳಿದಂತ ಪ್ರಶ್ನೆಯಿಂದ ಎಷ್ಟೆಲ್ಲ ವಿಷಯಗಳು ನಮಗೆ ಗೊತ್ತಾಯ್ತು. ಶಿವ ಕೂಡ ಈ ಮುದ್ರಾ ಮಾಡ್ತಾನೆ ಅಂತ ಗೊತ್ತಾಯ್ತು. ವೆರಿ ನೈಸ್. ಇವಾಗ ಇನ್ನೊಬ್ರು ಕಾಲ್ ರೆಡಿ ಇದಾರೆ ಮಾತಾಡೋದಕ್ಕೆ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ನಮಸ್ಕಾರ ಮೇಡಮ್, ನನ್ನ ಹೆಸರು ನಯನ ಅಂತ. ನಯನ ಹೇಳಿ, ಕಣ್ಣುಗಳು ತುಂಬಾ ಸುಂದರವಾಗಿ ಕಾಣಿಸ್ಬೇಕು ಅಂದ್ರೆ ಯಾವ ಮುದ್ರಾ ಮಾಡ್ಬೇಕು ಗೊತ್ತಾ? ನಮಸ್ತೆ ನಯನ ಅವರೇ. ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ನಮ್ ಚಿಕ್ಕಮ್ಮ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ನಾನು ಹೇಳಿ 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 ಸರ್. ಅವ್ರಿಗೆ ಏನಾಯ್ತರ ಗಾಳಿ ಏನೋ ಪ್ರಾಬ್ಲಮ್ ಅಂದ್ರೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಬಂದ್ರು ದೇವಸ್ಥಾನಕ್ಕೆ, ಬಟ್ ಅವ್ರಿಗಿನ್ನ ಏನೋ ಇದೇ ಆಗಿಲ್ಲ, ಹಂಗೇ ಇದಾರೆ. ಅಥವಾ ಗಂಟ್ಲೆಲ್ಲ ನೋವು ನೋವು ಅಂತಾರೆ. ಅದಕ್ಕೆ ನಿಮ್ಮ ಹತ್ರ ಬಂದ್ ಭೇಟಿ ಮಾಡ್ತೀನಿ ಅಂದ್ರೆ ನಿಮ್ ನಂಬರೇ ಸಿಗೋದಿಲ್ಲ ಸರ್. ಆಯ್ತಮ್ಮ, ಜೀ ಕನ್ನಡಕ್ಕೆ ಫೋನ್ ಮಾಡಿ, ನನ್ನ ನಂಬರ್ ಕೊಡ್ತಾರೆ. ಈ ಭೂತ ಪ್ರೇತಗಳ ಚೇಷ್ಟೆ ಇದ್ರೆ, ನೀವೇನಿದ್ರು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಬಂದ್ರೆ, ನಾನು ಅದನ್ನ ಪರಕಾಯ ಪ್ರವೇಶ ಮಾಡಿ ಏನ್ ದೋಷ ಇದೆ, ಯಾವ ರೀತಿನಲ್ಲಿ ಅರ್ಗತ್ತು ಇದೆ, ಅವ್ರ ವಂಶದ ಪಿತೃದೇವತೆಗಳ ಇದ್ದಾರಾ ಅಥವಾ ಬೇರೆ ಯಾರೋ ಹೊಟ್ಟೆ ಕಿಚ್ಕೆ ನಾನು ಮಾಡಿದಾರಾ, ಇದನ್ನೆಲ್ಲ ಪತ್ತೆ ಹಚ್ಚಿ ನಾನು ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವು ನಮ್ಮನ್ನ ದೇವಸ್ಥಾನಕ್ಕೆ ಬಂದು ಮೀಟ್ ಮಾಡ್ಬೇಕು. ಓಕೆ, ಆಕ್ಚುಲಿ ಜೀ ಕನ್ನಡ ವಾಹಿನಿಗೆ ಯಾರೇ ಕಾಲ್ ಮಾಡಿದ್ರು 4121999999ಗೆ ಲಕ್ಷ್ಮೀ ಶ್ರೀನಿವಾಸವನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಡೆಫಿನೆಟ್ಲಿ ಅವ್ರ ನಂಬರ್ನ ನಿಮಗೆ ಕೊಡ್ತಾರೆ, ಅಡ್ರೆಸ್ನ ಕೊಡ್ತಾರೆ, ಅವ್ರನ್ನ ಪರ್ಸನಲ್ ಆಗಿ ಹೋಗಿ ನೀವು ಭೇಟಿ ಮಾಡಬಹುದು. ಇವಾಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ ಹಲೋ. ಸರ್, ಪರಕಾಯ ಪ್ರವೇಶ ಅಂತ ಹೇಳ್ತಿದ್ರೆ, ಇವಾಗ ಇನ್ನೊಬ್ರು ದೇಹಕ್ಕೆ ಹೋಗಿ ಅದ್ರ ಒಳಗೆ ಏನ್ ನಡೀತಿದೆ ಅಂತ ತಿಳ್ಕೊಂಡ್ಬರೋದು ಅಂತಂದ್ರೆ, ಅವರ ಒಂದು ಕರ್ಮಗಳು ಏನು ನಮಗೆ ಎಫೆಕ್ಟ್ ಆಗಲ್ವಾ? ಈಗ ಡಾಕ್ಟರ್ಗಳು ಸ್ಟೆತೋಸ್ಕೋಪ್ ತಗೊಂಡು ಟೆಸ್ಟ್ ಮಾಡ್ತಾರೆ, ಸ್ಪೈಗೋನೋ ಮಾನೋಮೀಟರ್ ಇಟ್ಕೊಂಡು ಬಿ ಪಿ ಎಲ್ಲ ಟೆಸ್ಟ್ ಮಾಡ್ತಾರೆ, ಥರ್ಮೋಮೀಟರ್ ಬಾಡಿ ಟೆಂಪರೇಚರ್ ಟೆಸ್ಟ್ ಮಾಡ್ತಾರೆ. ಹಾಗೆ ಸ್ಪಿರಿಚುಯಾಲಿಟಿನಲ್ಲಿ ಒಂದು ಮೆಡಿಟೇಟ್ ಮಾಡೋದು ಅಂದ್ರೆ, ಆಜ್ಞಾ ಚಕ್ರದಲ್ಲಿ ಹೋದ್ರೆ ಮತ್ತೆ ವಿಶುದ್ಧ ಚಕ್ರ ಇಲ್ಲಿ ಈ ಕಾಲರ್ ಬೋನ್ ಹತ್ರ, ಅನಾಹತ ಚಕ್ರ, ಮಣಿಪುರ ಚಕ್ರ, ಸ್ವಾದಿಷ್ಠಾನ ಮತ್ತೆ ಮೂಲಾಧಾರ ಚಕ್ರ, ಈ ಸಪ್ತ ಚಕ್ರಗಳ ಮೇಲೆ ನಾವು ಧ್ಯಾನ ಮಾಡಿದ್ರೆ ಅದನ್ನ ಒಳಗೆ ಪ್ರವೇಶ ಮಾಡಿ ಅವರಲ್ಲಿ ಏನಿತ್ತು ಅನ್ನೋದನ್ನ ರಿಟರ್ನ್ ಮಾಡಬಹುದು. ಆಕ್ಚುಲಿ ಏನ ಮಾರ್ನಿಂಗ್ ಮಾತ್ರ ಸ್ಪೆಷಾಲಿಟಿ ನೋಡು, ಊಟ ಮಾಡಿದ್ರೆ ಮೈಯಲ್ಲಿ ಗಾಳಿ ತುಂಬಿಕೊಂಡ್ರೆ ಏನ್ ಮಾಡ್ಬೇಕು ಅಂತ ಆಯುರ್ ಆರೋಗ್ಯದಲ್ಲಿ ಶಿವಯೋಗಿ ಸ್ವಾಮಿಗಳು ತಿಳಿಸ್ಕೊಡ್ತಾರೆ. ಇನ್ನು ಯಾರಾದ್ರೂ ಏನಾದ್ರು ಮಾಡಿಸಿ ಮೈಯೊಳಗೆ ಗಾಳಿ ಸೇರ್ಕೊಂಡಿದೆ ಅಂದ್ರೆ ಏನ್ ಮಾಡ್ಬೇಕು ಅಂತ ನಮ್ಮ ಲಕ್ಷ್ಮೀ ಶ್ರೀನಿವಾಸ ಅವರು ತಿಳಿಸ್ಕೊಡ್ತಾರೆ. ಅದೇ ಅವ್ರಿಗೆ ಗೊತ್ತು. ಆಜ್ಞಾ ಚಕ್ರದಲ್ಲಿ ನೋಡಿದ್ರೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇನ್ನೊಂದು ಸ್ಪಿರಿಟ್ ಏನಿದೆ ಸೋಲ್, ಅದರದ್ದು ಸೂಚನೆ ಪತ್ತೆ ಮಾಡಿಸ್ಬೋದು. ಮಾಟ ಮಾಡಿದ್ರೆ ಅದು ಯಾವ ರೀತಿ ಮಾಡಿದ್ದಾರೆ, ಅದು ಎಲ್ಲಿ ಮಾಡಿದ್ದಾರೆ, ಹೇಗೆ ಮಾಡಿದ್ರೆ ಅಂತ ಪತ್ತೆ ಹಚ್ಚಬಹುದು. ಅದು ಒಂಥರ ಮೆಮೊರಿ ಒಳಗೆ ಇನ್ಫಾರ್ಮೇಶನ್ ರಿಟ್ರೈವ್ ಮಾಡಿದ ಹಾಗೆ ರ್ಯಾಮಿಂದ. ನಿಮ್ಮ ಪ್ರಕಾರ ಭೂತ ಪ್ರೇತ ಇದೆಲ್ಲ ಇದೆ, ಗಾಳಿ ಗಂಟ್ಲೆಲ್ಲ ಅಂತಾರಲ್ಲ, ಅದಿದೆ ಅಂತೀರಾ? ಖಂಡಿತ, ಯಾಕಂದ್ರೆ ಅದೇ ಒಂದು ಆದ ಲೋಕ ಇವೆ. ಹೌದು, ಯಾಕಂದ್ರೆ ಈಗ ಪಿತೃಲೋಕನ ಪಿತೃಲೋಕ ಅಂತ ಒಂದು, ಇನ್ನೊಂದು ಒಟ್ಟು 9 ಲೋಕಗಳಿವೆ. ಇದು ನರಸಿಂಹ ಉಪನಿಷತ್ತಲ್ಲಿ ಬಹಳ ಚೆನ್ನಾಗಿ ಒತ್ತು ಕೊಟ್ಟು ಹೇಳಿದ್ದಾರೆ. ನವಕೋಟಿ ದೇವಗ್ರಹ ಒಂದು ಗ್ರಹ, ಅಷ್ಟಕೋಟಿ ಗಂಧರ್ವ ಗ್ರಹಗಳು, ಸಪ್ತಕೋಟಿ ಶಾಕಿನಿ ಡಾಕಿನಿ ಗ್ರಹಗಳೆಲ್ಲ ಇದೆ. ಹೀಗೆ ಬ್ರಹ್ಮ ರಾಕ್ಷಸ, ರಾಕ್ಷಸ ಧನುಜ ಗ್ರಹ, ಹೀಗೆ ಅದೇ ಒಂದು ಪಾಪ್ಯುಲೇಷನ್, ಒಂದು ಪ್ಲಾನೆಟ್ ಇದೆ. ಆ ಥರದ್ದು ಬರುವಂತ ಒಂದು ಇನ್ಫ್ಲೂಯೆನ್ಸ್ ಎನರ್ಜಿ, ಅದನ್ನ ಹ್ಯೂಮನ್ ಬೀಯಿಂಗ್ಸ್ ನ 9 ಸಿಸ್ಟಮ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಸರ್. ಅದನ್ನ ಈಗ ಆಕ್ಸಿಜನ್, ಓಜೋನ್ ಲೇಯರ್ ಬರುತ್ತೋ, ಹಾಗೆ ಒಂದು ಅನ್ಸಾಟಿಸ್ಫೈಡ್ ಸೋಲ್ಸ್ ಎಲ್ಲ ನಮ್ನೆ ಡಿಸ್ಟರ್ಬ್ ಮಾಡೋ ಚಾನ್ಸಸ್ ಇದೆ. ಪ್ರವೇಶ ಮಾಡಬೇಕಾದ್ರೆ ಆ ವ್ಯಕ್ತಿ ನೀವು ಯಾರ ದೇಹದೊಳಗೆ ನೀವು ಪ್ರವೇಶ ಮಾಡ್ಬೇಕಂತಿದ್ರು ಅವ್ರ ಒಪ್ಪಿಗೆನೂ ಬೇಕಾಗತ್ತ ನಿಮ್ಗೆ? ಹೌದು, ಯಾಕಂದ್ರೆ ಈಗ ಹ್ಯೂಮನ್ ಬೀಯಿಂಗ್ ನಲ್ಲಿ ಮೇನ್ ಎರಡು ಸಿಸ್ಟಮ್ಸ್ ಇದೆ, ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂತ. ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂದ್ರೆ ಬ್ರೈನ್ ಮತ್ತೆ ಇದು ಸ್ಪೈನಲ್ ಕಾರ್ಡ್ ಅಂತ. ಎಂಡೋಕ್ರೈನ್ ಸಿಸ್ಟಮ್ಸ್ ಅಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡು, ಪೀನಲ್ ಗ್ಲ್ಯಾಂಡು, ಥೈರಾಯ್ಡು, ಪ್ಯಾರಾಥೈರಾಯ್ಡು, ಥೈಮಸ್ ಗ್ಲ್ಯಾಂಡು, ಅಡ್ರಿನಲ್ ಗ್ಲ್ಯಾಂಡ್ಸ್, ಮತ್ತೆ ಪ್ಯಾಂಕ್ರಿಯಾಸ್, ಮತ್ತೆ ಜೆಂಟ್ಸ್ ಅಲ್ಲಾದ್ರೆ ಟೆಸ್ಟಿಸ್, ಹೆಂಗಸ್ ಅಲ್ಲಾದ್ರೆ ಓವರೀಸ್ ಅಂತ. ಈ 9 ಸಿಸ್ಟಮ್ಸ್ ನಲ್ಲಿ ಪಾಸ್ಟ್ ಬರ್ತು ಮತ್ತೆ ಫ್ಯೂಚರ್ ಎಲ್ಲ ಪತ್ತೆ ಹಚ್ಚಬಹುದು. ಈಗ ನೀವು ಪ್ಯಾಥಾಲಜಿಲಿ ಹೋದ್ರೆ, ಲ್ಯಾಬ್ಗೆ ಹೋದ್ರೆ ನಿಮ್ ಬ್ಲಡ್ ನಲ್ಲಿ ಎಲ್ಲ ಹೇಳ್ಬಿಡ್ತಾರೆ ಏನಿದೆ ಏನಿಲ್ಲ ಅಂತ. ಸೆಮೆನ್ ಅನಾಲಿಸಿಸ್ ಹೋದ್ರೆ ಅದು DNA ಅನಾಲಿಸಿಸ್ ಮಾಡ್ತಾರೆ ಅಲ್ವಾ. ಹಾಗೆ ಈ ಸ್ಪೈನಲ್ ನರ್ವ್ ಸಿಸ್ಟಮ್ಸ್ ಅಲ್ಲಿ, ಸ್ಪೈನಲ್ ಕಾರ್ಡ್ ನಲ್ಲಿ, ಇದಕ್ಕೆ ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂತ, ಇಡೀ ಸಪ್ತ ಚಕ್ರಗಳು ಈ ಸ್ಪೈನಲ್ ಕಾರ್ಡ್ ನಲ್ಲಿ ಇದೆ. ಸೊ ಆ ಚಕ್ರಗಳಲ್ಲಿ ನಾವು ಪ್ರವೇಶ ಮಾಡಿದ್ರೆ ಒಂದೆಲ್ಲ ಇನ್ಫಾರ್ಮೇಶನ್ ಜಾಲಾಡಬಹುದು. ಓಕೆ ಓಕೆ, ಬಟ್ ಅವ್ರ ಒಪ್ಪಿಗೆ ಕೊಡ್ಬೇಕು ಅದಕ್ಕೆ.
ಅಲ್ಲ ಅವ್ರಿಗೇನ್ ಪ್ರಾಬ್ಲಮ್ ಇದೆ ಬಂದಾಗ ಅದ್ ನಾವು ಮಾಡ್ಲಿ ಹೇಳಿ. ಅಲ್ಲ ಇವಾಗ ಯಾರೋ ಒಬ್ರು ನನ್ನ ಮಗಳಿಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಬರ್ತಾರೆ, ಮಗಳ ದೇಹದ ಒಳಗೆ ನೀವು ಪ್ರವೇಶ ಮಾಡೋದಕ್ಕೆ ಮಗಳು ಒಪ್ಪಿಗೆ ಕೊಡ್ಬೇಕಾ? ಇಲ್ಲ ಇಲ್ಲ, ನಾವು ಅವ್ರನ್ನ ಸೈಲೆಂಟ್ ಆಗಿ ಉಸಾಡ್ತಾ ಇರ್ಬೇಕು ಅವರು. ಓ ಅಷ್ಟೇ ಅಷ್ಟೇ, ಬೇರೆ ಇಲ್ಲ. ಮೇರಿ ನಾವು ಒಳಗೆ ಹೋಗುವ ಅವ್ರು ಏನೇ ಥಾಟ್ಸ್ ಇರಬಾರ್ದು, ಏನೇ ಯಾವುದೇ ರೀತಿ ಚಿಂತನೆ ಮಾಡಬಾರ್ದು. ಅವ್ರ ಚಿಂತನೆ ಆದ್ರೆ ಬಹಳ ಕಷ್ಟ ಆಗುತ್ತೆ ನಮಗೆ. ಅಲ್ಲಿಂದ ವಾಪಸ್ ಬಂದ್ಮೇಲೆ ನಾವು ಅದನ್ನ ಗಾಯತ್ರಿ ಜಪ ಮತ್ತೆ ಇನ್ನು ಕೆಲವು ಜಪಗಳೆಲ್ಲ ಮಾಡಿ ಅದನ್ನ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇನ್ನೊಬ್ರು ಕಾಲ್ ರೆಡಿ ಆಗಿದ್ದಾರೆ, ಮಾತಾಡ್ಸ್ಬಿಡೋಣ ಅವ್ರನ್ನ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನಮಸ್ಕಾರ. ಶುಭೋದಯ. ಶುಭೋದಯ, ನಿಮ್ಮ ಹೆಸರು? ಮಹಾನ್ ರಾಜು. ಮಹಾನ್ ರಾಜು, ವೆರಿ ನೈಸ್. ಬೆಳಗ್ಗೆ ನೀವು ನ್ಯೂಮರಾಲಜಿ ಬಂದು ಆರ್ಯವರ್ಧನ್ ಅವ್ರ ಹತ್ರ ಹೋಗಿದ್ದೆ, ಅದು ತಗೊಂಡೆ. ಓಕೆ, ಅದು ಚೇಂಜ್ ಮಾಡಿದೆ, ನಂಬರ್ ಎಲ್ಲ ಚೇಂಜ್ ಮಾಡಿದೀನಿ. ವೆರಿ ನೈಸ್, ವೆರಿ ನೈಸ್. ಮಾರ್ನಿಂಗ್ ಮಾತ್ರ ಸೂಪರ್ ಆಗಿ ಬರ್ತಾ ಇದೆ. ಥ್ಯಾಂಕ್ ಯು ಸೌಜನ್ಯ ಮತ್ತೆ ಅರುಣ್, ತುಂಬಾ ಚೆನ್ನಾಗಿ ಮುದ್ರೆ ಚೆನ್ನಾಗಿ ಬರ್ತಾ ಇದೆ. ನಮ್ಮಿಬ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಹೇಳ್ರಿ. ಮಹಾನ್ ರಾಜು? ಏನಿಲ್ಲ, ಸೂಪರ್ ಆಗಿ ನಡ್ಸ್ಕೊಡ್ತಾ ಇದ್ದೀರಾ, ಅವಾಗ ಕಾಮಿಡಿ ಮಾಡ್ತಾನೆ ಇರ್ತೀರಾ. ಮಹಾನ್ ರಾಜು ಅವ್ರೇನ, ಇವ್ರಿಬ್ರೇನ್ ಮಹಾ ಅಂತ ಅಲ್ವಾ? ಅಲ್ಲ, ಲಕ್ಷ್ಮಿ ಶ್ರೀನಿವಾಸ್ ಅವ್ರ ಮುಂದೆ ನಾವ್ ಇಬ್ರೇನ್ ಮಹಾ, ಅದಂತೂ ನಿಜ. ಎಲ್ಲರ ಮುಂದೆನೂ ನಿಮ್ಮ ಮಹಾನ ಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಹಾನ್ ರಾಜು. ಇವಾಗ ನೀವು ಸ್ವಲ್ಪ ಜಾಸ್ತಿನೇ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀನಿ, ಮಾತಾಡಿ ಲಕ್ಷ್ಮಿ ಶ್ರೀನಿವಾಸ್ ಅವ್ರ ಜೊತೆ. ಕೊಡಿ ಕೊಡಿ ತಗೊಳ್ಳಿ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಹೇಳಿ. ನಮಸ್ಕಾರ. ಏನಿಲ್ಲ, ಇವಾಗ ನಿಮ್ ಮುದ್ರೆ ಎಲ್ಲ ಹೇಳ್ಕೊಡ್ತೀರಲ್ಲ, ಇವಾಗ ನನಗ್ ಬಂದ ಆಕ್ಸಿಡೆಂಟ್ ಆಗಿ ಎರಡು ಬೆರಳಿಲ್ಲ, ಮೂರ್ ಬೆರಳು ಮಾತ್ರ ಇದೆ ರೈಟ್ ಹ್ಯಾಂಡ್ ಅಲ್ಲಿ. ಇವಾಗ ನಾವು ಮಾಡಕ್ ಆಗದೆ ಇರೋ ಮುದ್ರೆ ಅದು ನೀವ್ ಹೇಳ್ಕೊಡ್ತೀರ, ಅದ್ ಮಾಡೋಣ ಅಂದ್ರೆ ಅದು ಪಲ್ಸ್ ಅಲ್ವಲ್ಲ. ಓಕೆ, ಯಾವ ಹಸ್ತದಲ್ಲಿ ಯಾವ ಬೆರಳುಗಳಿಲ್ಲ ಹೇಳಿ. ಇವಾಗ ನೀವು ಸರಸ್ವತಿದು, ಲಕ್ಷ್ಮಿದು, ಮೇಲೆ ದುರ್ಗಿದು ಹೇಳ್ಕೊಟ್ರಿ ಒಂದು. ಇಲ್ಲ ಇಲ್ಲ, ಈಗ ನನ್ನ ಪ್ರಶ್ನೆ ನಿಮ್ಗೆ, ಯಾವ ಕೈನಲ್ಲಿ, ಬಲಗೈಲಲ್ಲಿ, ಎಡಗೈ? ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ಅಲ್ಲಿ ಹೆಬ್ಬೆಟ್ಟು ಇದೆಯಾ? ಹೆಬ್ಬೆಟ್ಟಿದೆ, ಆಮೇಲೆ ಪಕ್ಕದ ಬೆರಳಿದೆ, ಸೆಂಟರ್ ಬೆರಳಿದೆ, ಆಮೇಲೆ ಕೊನೆ ಬೆರಳಿಲ್ಲ, ಅದ್ರ ಪಕ್ಕದ ಬೆರಳಿಲ್ಲ. ಓಕೆ, ಈಗ ಅಲ್ಲಿಗೆ ಕನಿಷ್ಠ ತರ್ಜನಿ ಅಂತ ಅಂದ್ರೆ ಕಿರು ಬೆರಳು ಮತ್ತೆ ಉಂಗುರ ಬೆರಳು ನಿಮ್ಗಿಲ್ಲ? ಇಲ್ಲ, ಉಂಗುರ ಬೆರಳಿಲ್ಲ, ಕಿರು ಬೆರಳಿಲ್ಲ. ಅಂದ್ರೆ ಈಗ ನಿಮ್ಗೆ ಈ ಜಲತತ್ವ ಮತ್ತೆ ಭೂಮಿ ತತ್ವದ್ದು ನಿಮ್ಗೆ ಎರಡು ದೇಹದಲ್ಲಿ ಇರತಕ್ಕಂತ ವಾಟರ್, ಯೂರಿನ್, ಸ್ವೆಟ್ ಇದೆಲ್ಲ, ಮತ್ತೆ ಬೂಳೆ, ಮಾಂಸ, ಕೂದಲು, ಚರ್ಮ, ಇವಕ್ಕೆ ಸಂಬಂಧಪಟ್ಟಂತ ಎರಡು ಬೆರಳು ಬಲಗೈನಲ್ಲಿ ಕೇಳ್ಕೊಂಡೆ, ಬಟ್ ಎಡಗೈನಲ್ಲಿ ಇದೆ ಅಲ್ವಾ? ಸರಿ, ಹಾಗಿದ್ರೆ ಇರೋ ಮೂರು ಬೆರಳಲ್ಲಿ ನೀವು ಬಹಳಷ್ಟು ಸರ್ಕಸ್ ಮಾಡ್ಬೋದು, ಬಹಳಷ್ಟು ಸಂಪಾದನೆ ಮಾಡ್ಬೋದು ಎನರ್ಜಿನ. ಅದರಿಂದ ನಂಗೆ ಎರಡು ಬೆರಳು ಇಲ್ಲ ಅಂತ ಹೇಳಿ ಆ ಮನಸ್ಸಲ್ಲಿ ಕೊರತೆ ತೆಗೆದಾಕ್ಬಿಟ್ಟಿದೀನಿ ಎಲ್ಲ. ಈ ಮೂರು ಬೆರಳಲ್ಲೇ ಬಹಳಷ್ಟು ಮಾಡ್ಬೋದು. ಯಾವ ಬೆರಳಿಲ್ಲ ಅಂದ್ರೆ ಹೆಬ್ಬೆಟ್ಟು ಒಂದಿರಬೇಕು, ಹೆಬ್ಬೆಟ್ಟೆ ಬೆರಳುಗಳಿಗೆಲ್ಲ ರಾಜ. ಇದಕ್ಕೆ ಶುಕ್ರಗ್ರಹ ಅಂತಾರೆ, ಮತ್ತೆ ಇದಕ್ಕೆ ಅಗ್ನಿತತ್ವ, ಶರೀರನ ಕಂಟ್ರೋಲ್ ಮಾಡೋದೇ ಹೆಬ್ಬೆಟ್ಟು. ಅದರಿಂದ ಈ ಹೆಬ್ಬೆಟ್ಟು ಒಂದಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡ್ಬೋದು. ಅದರಿಂದ ನೀವು ಡಿಸಪಾಯಿಂಟ್ ಆಗಬೇಡಿ, ನೀವು ಒಂದ್ಸಲ ಭೇಟಿ ಮಾಡಿ, ನಿಮ್ ಮೂರು ಬೆರಳಿಗೆ ಸಂಬಂಧಪಟ್ಟಂತ ಕೆಲವು ಮುದ್ದೆಗಳನ್ನ ತೋರಿಸ್ಕೊಡ್ತೀನಿ. ಮಹಾನ್ ರಾಜ್ ಅವ್ರು ನಿಜಕ್ಕೂ ಒಂದು ಒಳ್ಳೆ ಅಪರೂಪವಾದಂತ ಒಂದು ಪ್ರಶ್ನೆ ಕೇಳಿದ್ರು, ಆದ್ರೆ ನಂದೊಂದು ಪ್ರಶ್ನೆ ಉಳ್ಕೊಂಡಿದೆ, ಅದಕ್ಕೂ ಮುಂಚೆ ಕಾಲ್ ಅನ್ನು ತಗೊಂಡ್ಬಿಡೋಣ ಗುರುಗಳೇ. ಹಲೋ, ಯಾರು ಮಾತಾಡ್ತಿರೋದು? ಹಲೋ ನಮಸ್ಕಾರ, ನಾನು ರಾಜಶ್ರೀ ಅಂತ, ದಾವಣಗೆರೆಯಿಂದ. ಓ, ದಾವಣಗೆರೆಯಿಂದ ರಾಜಶ್ರೀ ಅವ್ರು, ಹೇಳಿಮ್ಮ, ಏನ್ ನಿಮ್ಮ ಪ್ರಶ್ನೆ? ಲಕ್ಷ್ಮೀ ಶ್ರೀನಿವಾಸ್ ಅವ್ರು, ನಮ್ಮ ಮನೆಯವರಿಗೆ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಆಗಿದೆ. ಓಕೆ, ಹೇಳಿ, ಮಾತಾಡ್ತೀನಿ. ನಮ್ಮ ಲಕ್ಷ್ಮೀ, ಯಾವ್ದು ಮಾಡಿದ್ರೆ ಒಳ್ಳೇದು ಅಂತ ಗುರುಗಳಿಗೆ ಕೇಳ್ಬೇಕಿತ್ತು. ಕೇಳಿ. ಕಿಡ್ನಿಗೆ ಸಂಬಂಧಪಟ್ಟಂತ ಬಹಳ ಮುದ್ರೆ ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಕಿಡ್ನಿನಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಬಹಳ ಇಂಪಾರ್ಟೆಂಟ್. ಕಿಡ್ನಿ ಅಂದ ತಕ್ಷಣ ಕಿಡ್ನಿಲಿ ಹಲವಾರು ರೋಗಗಳು ಬರುತ್ತೆ. ಕಿಡ್ನಿ ಸ್ಟೋನ್ ಕ್ರಿಯೇಟಿನ್ ಇನ್ನು ಬಂದ್ಬಿಟ್ಟು ಅವ್ರಿಗೆ 1.5 ಇದೆ, ಆದ್ರೆ ಅವ್ರಿಗೆ ಊಟ ಸೇರ್ತಿಲ್ಲ, ಸ್ವಲ್ಪ ಕಡ್ಲಿಂದೆಲ್ಲ ತೊಂದರೆ ಆಗಿದೆ. ಅದು ಅದಕ್ಕೆ ನಿಮ್ಮನ್ ಬಂದ್ ಭೇಟಿ ಆಗ್ಬೇಕು ಅಂತಿದ್ದೀವಿ. ಒಂದ್ ಕೆಲಸ ಮಾಡಿ, ನೀವು ಕಿಡ್ನಿ ರಿಪೋರ್ಟ್ಸ್ ಏನ್ ಟೆಸ್ಟ್ ಮಾಡಿದ್ರೆ, ಮತ್ತೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಇಂದ ಬರೋ ಅಂತ ಹಾರ್ಮೋನ್ ಸೆಕ್ರೆಟ್ ಆಗ್ತಿದೆಯಲ್ವಾ ಅಂತ ಅದೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಒಂದ್ಸಲ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸಿ, ಟೆಸ್ಟ್ ಮಾಡಿಸ್ಬಿಟ್ಟು ಒಂದ್ಸಲ ನೀವು ನನ್ನ ರಿಪೋರ್ಟ್ ಸಮೇತ ಬಂದು ಮೀಟ್ ಮಾಡಿ, ಆ ರಿಪೋರ್ಟಲ್ಲಿ ಏನಿದೆಯೋ ಸಿಂಪ್ಟಮ್ಸ್ ಅದು ನೋಡಿ ನಾನು ಯಾವ ದೋಷ ಇದೆ ಅಂತ ಮ್ಯಾಚ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರ ಮುದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ. ವೆರಿ ನೈಸ್. ಕಾಲ್ ರೆಡಿ ಆಗಿದ್ದಾರೆ ಮಾತಾಡೋದಕ್ಕೆ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಮೇಡಮ್ ನಮಸ್ಕಾರ, ನನ್ನ ಹೆಸರು ಶಶಿರೇಖಾ ಅಂತ. ಶಶಿರೇಖಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬೆಂಗಳೂರು ವಿಜಯನಗರಿಂದ ಮೇಡಮ್. ವೆರಿ ನೈಸ್. ಸೊ ಹೇಳಿ ಶಶಿರೇಖಾ ಅವ್ರ, ಏನ್ ಪ್ರಶ್ನೆ ಇತ್ತು ನಿಮ್ದು ಲಕ್ಷ್ಮೀ ಶ್ರೀನಿವಾಸ್ ಅವ್ರನ್ನ ಕೇಳುವಂತದ್ದು? ನಮ್ಮ ಯಜಮಾನರ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ ಓಕೆ, ಕೇಳಿ, ಮಾತಾಡಿ. ಲಕ್ಷ್ಮೀ ಶ್ರೀನಿವಾಸ್ ಅವ್ರ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಅಮ್ಮ. ನಮಸ್ತೆ. ನಂಗೆ ತುಂಬಾ ಖುಷಿ ಆಗ್ತದೆ ಸರ್ ನಿಮ್ ಪ್ರೋಗ್ರಾಮ್ ನೋಡಿ. ನನಗೂ ಅಷ್ಟೇ, ನಿಮ್ ಜೊತೆ ಮಾತಾಡ್ತಿದ್ದಂತ ಒಂದು ಬಹಳ ಖುಷಿ ಇದೆ. ಸರ್ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಇಲ್ವೋ ದೇವ್ರನ್ನ ನೆನ್ಸ್ಕೊಂಡು ಮಾಡ್ತಾ ಇದ್ದೀನಿ. ಹೇಳಿ. ನಮ್ಮ ಯಜಮಾನರು ತುಂಬಾ ಕುಡಿತಾರೆ ಸರ್. ಓಕೆ. ಅವರು ಸುಮ್ಮನೆ ಏನ್ ಕಂಟ್ರೋಲ್ ಮಾಡ್ಕೊಳ್ಕಲ್ಲ, ಎಲ್ಲಾ ಬುದ್ಧಿನಿಂದ ತಿಳುವಳಿಕೆನೂ ಇದೆ, ಆದ್ರೂ ಕುಡ್ತಾ ಮಾತ್ರ ಬಿಡಲ್ಲ ಅವರು. ಸಂಜೆ ಕಾಲುರಿ ಏನೋ ಒಂದಲ್ಲ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾರೆ. ನಾವು ಮಾತ್ರ ಎಲ್ಲ ತಂದ್ಕೊಟ್ರೆ ನಮಗ್ ಭಯ ಏನಾದ್ರೂ ಆಗುತ್ತೇನೋ ಅಂತ. ಅದನ್ನ ಬಿಟ್ಟು ಆಸ್ಪತ್ರೆಗೆ ಬಂದ್ರಿ ಅಂತ ಅಂದ್ರೆ ಅದು ಬರಲ್ಲ, ಅವ್ರು ಅದನ್ನ ಮಾತು ಕೇಳಕ್ ತಯಾರೇ ಇಲ್ಲ.
ಅದಕ್ಕೆ ನನ್ನ ಕಡೆಯಿಂದ ಅವ್ರಿಗೆ ಏನಾದ್ರೂ ಮಾಡಕ್ಕಾಗತ್ತಾ ಇಲ್ಲ ಅವರೇ ಏನಾದ್ರೂ ಮಾಡಬೇಕಾ ದಯವಿಟ್ಟು ತಿಳಿಸಿ ಸರ್. ಮೇಡಮ್ ಅದು ಕುಡಿತ ಬರಲಿಕ್ಕೆ ಬಹಳಷ್ಟು ದೋಷ ಇದೆ, ಇದು ಸರ್ಪದೋಷನೂ ಇದೊಂದು ಸಿಂಪ್ಟಮ್ಸ್, ಕುಡಿಯೋದು ಕೂಡ ಕುಡಿಯೋ ಚಟ ಸೇದೋದು ಪರಸ್ತ್ರೀ ಸಂಬಂಧ ವೈಶ್ಯಾವಾಟಿಕೆ ಇದೆಲ್ಲ ಈಗಾಗಲೇ ಕಾಳಸಪ್ಪ ದೋಷಗಳಲ್ಲಿ ಹೇಳಿದ್ದೀನಿ. ಕುಡಿತಾ ಇದ್ರೆ ಅವ್ರ ಬೆರಳಿನಲ್ಲಿ ನೋಡಿರಿ ಈ ಮುದ್ರೆ ಮಾಡಿಸಿ, ಈ ನಾಲ್ಕು ಬೆರಳು ಇದೆಯಲ್ಲ ಈ ನಾಲ್ಕು ಬೆರಳು ಮಧ್ಯದಲ್ಲಿ ಹೆಬ್ಬೆಟ್ಟನ್ನು ಸೇರಿಸ್ಬಿಟ್ಟು ನೋಡಿ ಈ ಹೆಬ್ಬೆಟ್ಟು ಹೊರಗಡೆ ಕಾಣಬೇಕು ಇದನ್ನು ಈ ರೀತಿ ನೋಡಿ. ಈ ನಾ ಇಲ್ಲಿ ಎರಡು ಬೆರಳು, ಈ ಕಡೆ ಎರಡು ಬೆರಳು, ಅದ್ರ ಮಧ್ಯದಲ್ಲಿ ಹೆಬ್ಬೆಟ್ಟು ಹಾಕ್ಬಿಟ್ಟು ಗಿಡಿ. ಇದನ್ನು ದಿನನಿತ್ಯ ಒಂದು 15 ನಿಮಿಷ ಮಾಡಿಸಿ, ಕುಡಿದ ತಕ್ಷಣ ವಾಂತಿ ಆಗಿಬಿಡ್ತಾರೆ, ಸುಸ್ತಾಗಿಬಿಡ್ತಾರೆ, ಮತ್ತು ಲೂಸ್ ಮೋಷನ್ ಆಗುತ್ತೆ, ಮತ್ತು ಎದೆ ಹಿಡ್ಕೊಂಡಂಗಾಗುತ್ತೆ, ಯಾರೋ ಒದ್ದಂಗಾಗುತ್ತೆ, ತುಳಿದಂಗಾಗುತ್ತೆ, ಥೈಮಸ್ ಗ್ಲ್ಯಾಂಡ್ ಮೇಲೆಲ್ಲ ಎಫೆಕ್ಟ್ ಆಗುತ್ತೆ. ಅವಾಗೇನಾಗುತ್ತೆ, ಅವರು ಇನ್ನೊಂದ್ಸಲ ಕುಡಿಬಾರ್ದಪ್ಪ ಅನಿಸ್ಬಿಡುತ್ತೆ ಮನಸ್ಸು ಸೈಕಲಾಜಿಕಲ್ ಆಗಿ. ಮತ್ತು ನೀವೇ ಈ ಮುದ್ರೆನ ಅವ್ರು ಕುಡಿದಾಗ ಅವ್ರ ಮುಂದೆ 10 ನಿಮಿಷ ಇಟ್ಕೊಂಡು ಕೂತ್ಕೊಳ್ಳಿ, ನೋಡಿ ಹೆಂಗಾಗುತ್ತೆ ಅಂತ. ಇದೊಂದು ಪ್ರಯೋಗ ಆಯಿತು ಮೊನ್ನೆ ದಾವಣಗೆರೆಯಲ್ಲಿ, ಯಾರೋ ಒಬ್ರು ಕುಡಿತಾ ಇದ್ರಂತೆ, ಅವ್ರ ಹೆಂಡತಿಗೆ ಅವ್ರ ಕುಡುಕನ ಮುಂದೆ ಅಂದರೆ ಅವ್ರ ಗಂಡನ ಮುಂದೆ ಕೂತ್ಕೊಂಡು ಹಿಂಗೆ ಮಾಡಿದಾಗ ಅವ್ರ ಮುಂದೆನೇ ವಾಂತಿ ಮಾಡ್ದಂತೆ. ಅಂದರೆ ಈ ಬೆರಳಿಂದ ಎನರ್ಜಿ ಟ್ರಾನ್ಸ್ಫರ್ ಆಗ್ತಿದೆ ಅಂತ ನನಗೀಗ ಅನುಭವ ಆಗಿದೆ. ಇದೊಂದು ಹೊಸ ಒಂದು ವಿಶೇಷ ಸಂಶೋಧನೆ ಅಂತ. ಹೆಂಡತಿ ಮಾಡೋದಕ್ಕೆ ಗಂಡ ವಾಂತಿ ಮಾಡಿದ್ದಾನೆ ಅಂದರೆ ಏನೋ ಇದೆ ಇದರಲ್ಲಿ ಪವಾಡ ಅಂತ ನನಗೆ ಅನ್ನಿಸ್ತು. ಇದು ನಾನು ಇನ್ನೂ ಸ್ವಲ್ಪ ಪತ್ತೆ ಹಚ್ಚಬೇಕು, ಇದು ಕರೆಕ್ಟ್ ಅಲ್ಲ ಅಂತ. ಕುಡುಕರ ಮುಂದೆ ಇದು ಮಾಡಿ ನೋಡಿ ಅನ್ಸಲ್ಲ ಅಂತ ನಾನು ಇದನ್ನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಈ ಲೈವ್ ಕಾರ್ಯಕ್ರಮದಲ್ಲಿ. ಇದನ್ನು ಮಾಡಿಸಿ ಅಮ್ಮ ಅವ್ರ ಮುಂದೆ ನೋಡಿ, ಭಾಳಷ್ಟು ಸುಸ್ತಾಗಿಬಿಡ್ತಾರೆ, ಸಾಕಪ್ಪ ಅನ್ನೋದು ಕುಡಿಬಾರ್ದು ಅಂತ ಅನಿಸ್ಬಿಡ್ತು. ಶಿರೇಖ ಅವ್ರ ಯಜಮಾನರು ಕುಡಿತಾರೆ ಅಂದ್ಬಿಟ್ಟು ಅಂತ ಈ ಮುದ್ರನ ಹೇಳ್ಕೊಟ್ರು ನಮ್ಮ ಗುರುಗಳು. ಅವರೇನಾದ್ರು ಅವ್ರಿಗೆ ಮಾಡಕ್ಕೆ ಹೇಳಿ, ಅವ್ರು ಮಾಡಿಲ್ಲ ಅಂದರೆ ಹಿಂಗೆ ಕೂತ್ಕೊಳ್ಳಿ, ಅವರ ಬೈಕೇನೆ ಬಿಟ್ಬಿಡ್ತಾರ ಎಲ್ಲಿ ಹೊಡೆದು ಬಿಡ್ತಾಳು ಅಂದ್ಬಿಟ್ಟು ಅಂತಲ್ವಾ. ಡೆಫಿನೆಟ್ ಅಂದ್ರೆ ಇದು ಹೆಂಡತಿಯಿಂದ ಗಂಡಂಗೆ ಮಾತ್ರ ಪಾಸ್ ಆಗೋದು ಅಥವಾ ಯಾರೇ ಬೇಕಾದರೂ ಇದನ್ನು ಮಾಡಬಹುದಾ ಕುಡಿಯೋರ ಮುಂದೆ ಕೂತು ಎಲ್ಲ ಅದ್ರ ಬಗ್ಗೆ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ಬಿಡೋಣ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ, ನಾವು ಉಡುಪಿಯಿಂದ ಮಾತಾಡೋದು. ಎಲ್ಲಿಂದ? ಉಡುಪಿಯಿಂದ. ಉಡುಪಿಯಿಂದ, ವೆರಿ ನೈಸ್. ನಿಮ್ಮ ಹೆಸರು? ಅನಿತಾ ಅಂತ. ಅನಿತಾ, ಓಕೆ, ಹೇಳಿ ಅನಿತಾ. ಲಕ್ಷ್ಮೀ ಶ್ರೀನಿವಾಸ್ ಅವರು ಇದ್ದಾರೆ ನಮ್ಮ ಜೊತೆ ಇವತ್ತು. ನಮಸ್ತೆ ಸರ್. ನಮಸ್ಕಾರ ಅಮ್ಮ. ನನ್ಗೊಂದು ಪ್ರಾಬ್ಲಮ್ ಅಂತಂದ್ರೆ, ಇಡೀ ಉಗ್ರ ತರ ಪರಚಿದಾಗೆ ಮೈಯಲ್ಲಿ ಬಿದ್ದ್ಬಿಡ್ತದೆ. ಎಲ್ಲ ಕೇಳಿದ್ರೆ ನಾಗ ಪ್ರೇತನ್ ತೋದ್ರೆ ಅಂತ ಹೇಳ್ತಾರೆ. ಎಷ್ಟೆಷ್ಟು ನಾಗಂದು ಸೇವೆ ಮಾಡಿದ್ರು ಗುಣ ಆಗ್ತಿಲ್ಲ, ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ನನ್ಗೆ. ಡರ್ಮಿಟಾಲಜಿಸ್ಟ್ ಚರ್ಮ ಡಾಕ್ಟರ್ ತೋರಿಸಿದೀರಾ ನೀವು? ತೋರಿಸಿದೆ, ಎಲ್ಲ ಆಗಿದೆ. ಅಂದ್ರೆ ಸಡನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಏನಾದ್ರು ಒಂದು ನೆನ್ಸಿದ ಕೂಡ್ಲೆ ಪರಚದಂಗೆ ಉಗ್ರಿಗೆ ತರನೇ ಬೀಳ್ತದೆ. ಓಕೆ, ಇದು ಪ್ರೇತ ಬಾಧೆ ಅಂತ ಕರಿಬಹುದು. ಇದು ಸೈನ್ಸ್ಗೆ ಸಿಗದಾರಂತ ಒಂದು ಅಗೋಚರವಾದಂತ ವಿಷಯ ಇದು. ಮತ್ತೆ ಸಂಕ್ರಮಣ ಟೈಮಲ್ಲಿ ತುಂಬಾ ಆಗ್ತದೆ. ಏನಮ್ಮ? ಸಂಕ್ರಮಣ ಹುಣ್ಣಿಮೆ ಅಮಾವಾಸ್ಯೆಗೆ. ಓಕೆ ಓಕೆ, ನೀವು ನಮ್ಮನ್ನು ಭೇಟಿ ಮಾಡಿದ್ರೆ ಅದನ್ನ ಮಂತ್ರ ಹಾಕಿ ತೆಗಿತೀನಿ ನಾನು. ನೀವು ಒಂದೊಂದ್ಸಲ ಬಂದು ಭೇಟಿ ಮಾಡ್ತೀರಾ? ಆಯ್ತು ಸರ್. ಬಂದು ಭೇಟಿ ಮಾಡಿ, ನಾನು ಅದನ್ನ ಮಂತ್ರ ಹಾಕಿ ತೆಗೆದುಕೊಡ್ತೀನಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರ ಹೇಳ್ತೀನಿ ಮಾಡಿ, ಅದು ನಿಮ್ಮ ಲೈಫ್ ಲಾಂಗ್ ಬರೋದಿಲ್ಲ. ಓಕೆ ಮೇಡಮ್, ನೀವು ಹೀಗೆ ಲೈಲ ಇದ್ರೆ ನಿಮಗೆ ನಂಬರ್ನ ನಾವು ಕೊಡ್ತೀವಿ, ಭೇಟಿ ಮಾಡ್ಬೋದು ಲಕ್ಷ್ಮೀ ಶ್ರೀನಿವಾಸ್ ಅವ್ರನ್ನ. ಪ್ರೇತ ಬಾಧೆ ಅಂತ ಇದೆ, ಆಕ್ಚುಲಿ ಸೈನ್ಸ್ಗೆ ಒಂದು ಚಾಲೆಂಜಿಂಗ್ ಪ್ರಶ್ನೆ ಅಂತ ಹೇಳ್ಬೋದು ಅಲ್ವಾ? ಹೌದು ಹೌದು. ಸೊ ಎಸ್, ಇವಾಗ ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ಮಾತಾಡೋಣ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ, ಓಕೆ, ಕಾಲ್ ರೆಡಿ ಇಲ್ಲ. ಇನ್ನು ನೀವು ಕೂಡ ಮಾತಾಡಬೇಕಂತಿದ್ರೆ ಕಾಲ್ ಮಾಡಿ 4121999. ಇವಾಗ ಅನಿತಾ ಅವ್ರಿಗೆ ನಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅವರ ಪರ್ಸನಲ್ ನಂಬರ್ ಸಿಗ್ತದೆ, ಕಾಲ್ ಮಾಡಿ ಅವ್ರನ್ನ ಬಂದು ಭೇಟಿ ಮಾಡಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡ್ಕೋಬಹುದು. ಸೊ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ. ನಾನು ಇವಾಗ ಮಹಾನ್ ರಾಜು ಅಂತ ಯಾರು ಕಾಲ್ ಮಾಡಿದ್ರು, ಅವ್ರಿಗೆ ಎರಡು ಬೆರಳಿಲ್ಲ. ಇವಾಗ ಕೈ ಇಲ್ದಿರೋರು ಏನ್ ಮಾಡ್ಬೇಕು ಗುರುಳೆ? ಕೈ ಇಲ್ಲ, ಕೈಯೇ ಮುಖ್ಯ ಅಲ್ಲ ಮುದ್ರೆಗೆ. ಕೈ ಇಲ್ಲ ಅಂತಂದ ತಕ್ಷಣಕ್ಕೆ ಅವರು ಎರಡು ಕೈಗಳು ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ, ಏನು ಮಾಡಕ್ ಆಗೋದಿಲ್ಲ. ಕಾಲಲ್ಲಿ ಕೆಲವು ಎಕ್ಸಸೈಸ್ ಮಾಡ್ಬೋದು ಬೆರಳುಗಳಲ್ಲಿ, ಪಾದದ ಬೆರಳುಗಳಿಂದ ಕೆಲವು ಇದೆ. ಯಾಕೆಂದ್ರೆ ನಮ್ಮ ಶರೀರದ 72,000 ನಾಡಿಗಳು ಕಂಪ್ಲೀಟ್ ಆಗಿ ಪಾದದ ಬೆರಳುಗಳು ಮತ್ತೆ ಬೆರಳುಗಳೆಲ್ಲ ಇಲ್ಲಿ ತುಂಬಿಕೊಂಡಿದೆ. ಇಲ್ಲಿಂದ ಭಾಗದಲ್ಲ ನಮ್ಮ ಬೆರಳಲ್ಲಿ ಹೋದ್ರೆ ಇಲ್ಲಿಂದ ಭಾಗದಲ್ಲ ಕಾಲಿನ ಬೆರಳಲ್ಲಿ ಸೇರ್ಕೊಂಡಿದೆ. ಕಾಲಿನ ಬೆರಳುಗಳಲ್ಲಿ ನಾವು ಅದನ್ನ ಮಾಡುವಂತ ಒಂದು ಎಕ್ಸಸೈಸ್ ಇದೆ. ಓಕೆ, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ಹಲೋ ಹಲೋ. ಓಕೆ ಸರ್, ಕಾಲ್ ಬೆರಳುಗಳಲ್ಲಿ ಕೂಡ ಮಾಡಬಹುದು ಅಂತ ಹೇಳಿದ್ರಿ, ಆದ್ರೆ ಇವಾಗ ಕೈ ಇಲ್ದೆ ಇರೋರು ಇರ್ಬೋದು ಅಥವಾ ಕೈ ಇದ್ದು ಕೂಡ ಬೆಳಗ್ಗೆ ಹೊತ್ತು ಮುದ್ರಾ ಮಾಡಕ್ಕಾಗಲ್ಲ ಅಥವಾ ಯಾವುದೋ ಒಂದು ಟೈಮಲ್ಲಿ ಫ್ರೀ ಆಗಿಲ್ಲ ಅಂದ್ರೆ, ನೀವು ತಿಳಿಸ್ಕೊಟ್ಟಂತ ಮಂತ್ರ ಅದನ್ನ ಮಾತ್ರ ದಿನ ಪೂರ್ತಿ ಒಂದೊಳ್ಳೆ ಮನಸ್ಸಲ್ಲಿ ಹೇಳ್ಕೊಳ್ತಾ ಇದ್ರೆ ಏನಾದ್ರೂ ಎಫೆಕ್ಟ್ ಇರತ್ತಾ? ಖಂಡಿತ, ಯಾಕಂದ್ರೆ ಮನನ ತಾಯಿತ್ರಿ ಮಂತ್ರ ಅಂತೇಳಿ ಮನಸ್ಸಿನಲ್ಲಿ ಹೇಳಿದಷ್ಟು ಬಹಳ ಪವರ್ ಇರುತ್ತೆ. ಈ ಮಂತ್ರದಲ್ಲಿ ಎಷ್ಟು ವೈಬ್ರೇಷನ್ ಇದೀಗ, ನಾನು ಸೌಜನ್ಯ ಅಂದ ತಕ್ಷಣ ನನಗೆ ರೆಸ್ಪಾನ್ಸ್ ಮಾಡ್ತೀರಾ, ಆ ಸೌಜನ್ಯ ಮೂರು ಅಕ್ಷರ ನಿಮ್ ಕಿವಿ ಬಿದ್ದ ತಕ್ಷಣ ನಾವು ಕರೆದ ಸಾರ್ ಅಂತೀರ ಅಲ್ವಾ. ಹಾಗೆ ಒಂದು ಮಂತ್ರದಲ್ಲಿ ಅಷ್ಟೊಂದು ದೈವ ಶಕ್ತಿ ಇದೆ, ದೈವಿಕ ಶಕ್ತಿ ಇದೆ. ಮತ್ತೆ ಆ ಓವಲ್ಸ್ ವರ್ಣಗಳಲ್ಲಿ, ಅಕ್ಷರಗಳಲ್ಲಿ, ಮತ್ತೆ ಬೀಜ ಮಂತ್ರಗಳಲ್ಲಿ
ಹ್ಯೂಮನ್ ಅನಾಟಮಿನಲ್ಲಿ ಕೆಲವು ಮೆಕ್ಯಾನಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡುವಂತ ಒಂದು ವೈಬ್ರೇಷನ್ ಇದೆ. ಈಗ ಆ ಅಂತ ಅಂದ ತಕ್ಷಣ ಈ ಜಾಸು ಮತ್ತೆ ಹಲ್ಲಲ್ಗೆಲ್ಲ ಒಂದು ಎಕ್ಸಸೈಸ್ ಆಗುತ್ತೆ, ಸೀನ್ ತಕ್ಷಣ ಮೂಗುಗಳೊಳ್ಳೆ ಎಕ್ಸಸೈಸ್ ಆಗುತ್ತೆ ಆಯ್ತಲ್ವಾ. ಮತ್ತೆ ಕೆಲವು ಮಂತ್ರಗಳು ನಮ್ಮ ಅನಾಟಮಿ ಅಂದ್ರೆ ಯಾವ್ದಾದ್ರು ಒಂದು ಭಾಗಗಳಲ್ಲಿ ಬಿದ್ದಾಗ ಅದ್ರ ವೈಬ್ರೇಟ್ ಮಾಡಿಕೊಡುತ್ತೆ, ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ದೋಷ ಅದನ್ನ ಅಲ್ಲೇ ಸಕ್ ಮಾಡುತ್ತೆ. ವೈಬ್ರೇಷನ್ ಅಂದ್ರೆ ಇದು ಕರ್ಕಶವಾದಂತದಲ್ಲ, ಒಂದು ರಿದಮ್. ಅದಕ್ಕೆ ಪ್ರಕೃತಿಯಲ್ಲಿ ಸೂರ್ಯಕಿರಣ ಮತ್ತೆ ಶಬ್ದದ ತರಂಗಗಳು ಎರಡೂ ಇವೆ. ಅದನ್ನ ಜೀವಕ್ರಿಯೆ, ಪ್ರಕ್ರಿಯೆ ಮತ್ತೆ ಸ್ವಯಂ ಕ್ರಿಯೆಗಳಂತ ಮೂರು ಪ್ರಕೃತಿಯಲ್ಲಿ ನಡೆಯುತ್ತೆ. ಅದರಿಂದ ಮಂತ್ರದಲ್ಲಿ ಬಹಳಷ್ಟು ಪವರ್ ಮಾಡಬಹುದು ನಾವು. ಇನ್ಫ್ಯಾಕ್ಟ್ ಇವತ್ತು ಬೆಳಗ್ಗೆ ನಾನು ಲಕ್ಷ್ಮೀ ಶ್ರೀನಿವಾಸ್ ಅವರಿಗೆ ಒಂದು ಎಕ್ಸಸೈಸ್ ಮಾಡಿದ್ದೆ ಮೇಕಪ್ ರೂಮಲ್ಲಿ ಕೂತು, ಏನದು ಅಂತ ಹೇಳಿ ಮುಂಚೆ ಕಾಲರ್ ಒಬ್ಬ ರೆಡಿ ಇದ್ದಾರೆ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್, ನಿಮ್ಮ ಹೆಸರು? ಪ್ರಶಾಂತ್ ಅಂತ, ಶಿವಮೊಗ್ಗದಿಂದ ಮಾತಾಡ್ತೀನಿ. ಪ್ರಶಾಂತ್ ಹೇಳಿ, ಪ್ರಶಾಂತ್ ಲಕ್ಷ್ಮೀ ಶ್ರೀನಿವಾಸ್ ಅವರು ಇದಾರೆ, ನಿಮ್ ಪ್ರಶ್ನೆ ಏನು ಕೇಳಿ ಅವ್ರನ್ನ. ನಿಮ್ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಬರ್ತಾ ಇದೆ, ಡೈಲಿ ನೋಡ್ತಾ ಇದೀನಿ. ನಮ್ದು ಡ್ಯೂಟಿ ಅವರ್ 8 ವರೆಗೆ, ಅದನ್ನ ಮುಗಿಸ್ಕೊಂಡೇ ಹೋಗ್ತೀನಿ. 8 ಗಂಟೆ 15 ನಿಮಿಷ ಲೇಟ್ ಆದ್ರೆ ಬರೋದಿಲ್ಲ, ನೋಡ್ಕೊಂಡೆ ಹೋಗ್ತಿದ್ದೀನಿ. ಹೌ ಸ್ವೀಟ್. ನಿಮ್ ಬಾಸ್ಗೂ ಹೇಳಿ, ಅವರು ಅವಾಗ ಮಾರ್ನಿಂಗ್ ಮಾತ್ರ ನೋಡಿ, ಅವರು ಲೇಟ್ ಆಗಿ ಬರ್ತಾರೆ, ನಿಬ್ರು ಒಂದೇ ಟೈಮ್ ಹೋಗ್ಬೋದು, ಸರಿನಾ? ಓಕೆ, ಲಕ್ಷ್ಮೀ ಶ್ರೀನಿವಾಸ್ ಅವರು ಇದಾರೆ, ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ ಮುದ್ರೆ ನೋಡ್ತಾ ಇದೀನಿ, ಚೆನ್ನಾಗಿ ಬರ್ತಾ ಇದೆ. ನನ್ನೊಂದು ಪ್ರಶ್ನೆ ಏನಂತಂದ್ರೆ, ನಾವು ಮುದ್ರನ ನೀವು ಹೇಳ್ಕೊಡ್ತಿಲ್ಲ ಸರ್, ಅದನ್ನ ಯಾವ ನೆಲದ ಮೇಲೆ ಕುತ್ಕೊಂಡ್ ಮಾಡ್ಬೇಕಾ, ಅಥವಾ ಇದು ತೊಡೆ ಮೇಲೆ ಇಟ್ಕೋಬೇಕಾ ಮುದ್ರೆಗಳ ಇದನ್ನ ಕೈನ, ಅಥವಾ ನೀವು ತೋರಿಸ್ತೇಲ್ಲ ಅದೇ ಪ್ರಕಾರ ಮೇಲೆ ಇಟ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಬಹಳ ಬಹಳ ಒಳ್ಳೆ ಕ್ವಶನ್ಸ್ ಕೇಳಿದ್ರಿ. ನಿಮ್ ಕ್ವಶನ್ ಎಲ್ರಿಗೂ ಜನಕ್ಕೂ ಒಳ್ಳೆ ಆನ್ಸರ್ ಆಗುತ್ತೆ. ನೋಡಿ, ಮುದ್ರೆಯನ್ನ ನಾವು ಎಲ್ಲಿ ಬೇಕಾದ್ರೆ, ಈಗ ಬಸ್ಸಲ್ಲಿ ಕೂತಾಗ ತೊಡೆ ಮೇಲೆ ಇಟ್ಕೋಬಹುದು, ಅಥವಾ ನಾವು ಹಿಂಗೆ ಆರಾಮಾಗಿ ಕೂತ್ಕೊಂಡು ಈ ತರಾನು ಮಾಡ್ಬೋದು. ಮುದ್ರೆನ ನೀವು ಯಾವ ಟೈಪಲ್ಲಾದ್ರು ಮಾಡ್ಬೋದು, ಇದಕ್ಕೆ ಅಂತ ಒಂದು ಮ್ಯಾಂಡೇಟರಿ ರೂಲ್ಸ್ ಇಲ್ಲ. ಆದ್ರೆ ಅದ್ರ ಜೊತೆ ಮಂತ್ರ ಸೇರಿಸಿದಾಗ ಒಂದು ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಮಾಡಿದ್ದೇ ಆದ್ರೆ ಅಡಿಷನಲ್ ಎನರ್ಜಿ ನಮ್ಮಲ್ಲಿ ಬಾಡಿ ಡೆವಲಪ್ ಆಗುತ್ತೆ. ಆದ್ರಿಂದ ಮುದ್ರೆಗೆ ಮಂತ್ರ ಸೇರಿಸಿದಾಗ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಕೂತ್ಕೊಂಡು ಆ ಸ್ಥಳದ ಸಿದ್ಧಿ ಆಗಿಬಿಡುತ್ತೆ. ಒಂದೇ ಸಮಯದಲ್ಲಿ ಒಂದೇ ಮಂತ್ರವನ್ನ ಒಂದೇ ಮುದ್ರೆ ಇಟ್ಕೊಂಡು ಮಾಡಿದ್ದೇ ಆದ್ರೆ ಆ ಮಂತ್ರ ಆ ಮುದ್ರೆ ಸಿದ್ಧಿ ಆಗುತ್ತೆ. ಈಗ ನಾನೊಂದು ಜ್ಞಾನ ಮುದ್ರೆಯನ್ನ ಬೆಳಗ್ಗೆ 7ರಿಂದ 8 ಒಂದೇ ಸ್ಥಳದಲ್ಲಿ ಒಂದೇ ದಿಕ್ಕಿಗೆ ಮುಖ ಮಾಡಿಕೊಂಡು ನಾವು ಕೂತ್ರೆ ಒಂದು 48-108 ದಿನದಲ್ಲಿ ಆ ಮಂತ್ರ ಸಿದ್ಧಿ ಆಗುತ್ತೆ. ಆ ಮುದ್ರೆ ಪವರ್ ನಮ್ಗೆ ಜನರೇಟ್ ಆಗಿಬಿಡುತ್ತೆ, ಆಗ ದಿವ್ಯ ದೃಷ್ಟಿ ಓಪನ್ ಆಗುತ್ತೆ, ಥರ್ಡ್ ಐ ಓಪನ್ ಆಗುತ್ತೆ, ಒಬ್ಬ ವ್ಯಕ್ತಿ ನೋಡೋರು ಏನಿದೆ ಅಂತ ಹೇಳ್ಬೋದು. ಅದೇ ಒಂದೇ ಮುದ್ರೆಯನ್ನು ಒಂದೇ ಮಂತ್ರವನ್ನು ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಮಾಡಿದ್ದೇ ಆದರೆ ಅದನ್ನು ಸಾಧನೆ ಸಿದ್ಧಿ ಅಂತ ಹೇಳ್ತಾರೆ. ಇವತ್ತು 7 ಗಂಟೆಗೆ ಮಾಡೋದು, ನಾಳೆ 8 ಗಂಟೆಗೆ ಮಾಡೋದು, ಇವೊಂದ್ಸಲ ಎಲ್ಲೋ ಸೋಫೆ ಮೇಲೆ ಕೂತ್ಕೊಳ್ಳಿ, ಇನ್ನೊಂದ್ಸಲ ಇನ್ನೆಲ್ಲೋ ನೆಲದ ಮೇಲೆ ಕೂರೋದು, ಇನ್ನೊಂದ್ಸಲ ಅಡುಗೆ ಮನೆ ಮಾಡೋದು, ಇನ್ನೊಂದ್ಸಲ ಬಚ್ಚನ ಮೇಲೆ ಮಾಡೋದು, ಇದ್ದಾದಾಗ ಅದೊಂದು ದಿವಸ ಸರ್ಕಸ್ ಆಗುತ್ತೆ ಅಷ್ಟೇ. ಸಾಧನೆ ಸಿದ್ಧಿ ಮಾಡ್ಕೋಬೇಕು ಅಂದರೆ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಕೂತ್ಕೊಂಡು ಮಾಡಬೇಕು, ಆವಾಗ ಅದರ ಪ್ರಯೋಜನ ಇನ್ನೂ ಜಾಸ್ತಿ ಆಗುತ್ತೆ. ಏನೂ ಇಲ್ಲ, ಸುಮ್ಮನೆ ವಾಕ್ ಮಾಡುವಾಗ, ಜಾಗಿಂಗ್ ಮಾಡುವಾಗ, ಜಾಗಿಂಗ್ ಮಾಡುವಾಗ ಒಂದು ಮುಷ್ಟಿ ಮುದ್ರೆ ಇಟ್ಕೊಂಡು, ಅಥವಾ ಪತಾಕ ಮುದ್ರೆ ಇಟ್ಕೊಂಡು, ಅಥವಾ ಅರಾಳ ಮುದ್ರೆ ಇಟ್ಕೊಂಡು ಯಾವ್ದಾದ್ರು ನೀವು ಮಾಡ್ತಾ ಇದ್ರೆ ಅದು ಆ ಸಮಯ ತಕ್ಕಂತೆ ವೈಬ್ರೇಟ್ ಆಗುತ್ತೆ ಅಷ್ಟೇ. ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಬೇಕು ಅಂದ್ರೆ ಒಂದು ಮಂತ್ರ ಹೇಳಬೇಕು. ಅದಕ್ಕೆ ಈ ಸಾಧನೆ ಸಿದ್ಧಿಗೆ ಇನ್ನೊಂದು ಪರ್ಯಾಯ ಪದನೂ ಇದೆ, ತಪಸ್ಸು ಅಂತ ಹೇಳ್ಬೋದಲ್ಲ. ಅದಕ್ಕೆ ಋಷಿ ಮುನಿಗಳ ಆ ಕಾಲದಲ್ಲೆಲ್ಲ ಒಂದೇ ಜಾಗದಲ್ಲಿ ಕೂತು ಕೂತು ತಪಸ್ ಮಾಡಿ 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 ಕುತ್ತ ಬೆಳ್ಕೊಂಡ್ಬಿಟ್ಟಿರುತ್ತೆ, ಎಂದು ಪೊದೆಗಳೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ. ಸೊ ತಪಸ್ ಅಂತಾನೆ ಹೇಳ್ಬೋದಲ್ಲ ಗುರು. ಯಾವುದೇ ಆಗ್ಲಿ, ಯಾವುದೇ ಕೆಲಸ ಆಗ್ಲಿ, ಒಬ್ಬ ಕಳ್ಳ ಕಳ್ತನ ಮಾಡ್ತಾನೆ ಅಂದ್ರೆ ಬೆಳಗಿನ ಜಾವ 3-4 ಕಡೆ ಬ್ರಾಹ್ಮಿ ಮೂರ್ತಲ್ಲೇ ಹೋಗ್ತಾನೆ, ಆ 3-4 ಅವ್ನು ಸಿದ್ಧಿ ಆಗಿಬಿಟ್ಟಿರುತ್ತೆ. ಆಗ ಪೊಲೀಸ್ ನಾಯಿ ಬಂದ್ರು ಕೂಡ ಅವ್ನು ಪತ್ತೆ ಹಚ್ಚಕ್ ಆಗಲ್ಲ, ಅವ್ನ ಫಿಂಗರ್ ಪ್ರಿಂಟ್ ತಗೊಂಡ್ರು ಕೂಡ ಪತ್ತೆ ಹಚ್ಚಕ್ ಆಗಲ್ಲ, ಇದು ಸಿದ್ಧಿ. ಆಕ್ಚುಲಿ ನಾನು ಲಕ್ಷ್ಮೀ ಶ್ರೀನಿವಾಸ್ ಅವರು ಇಬ್ರು ಮಾಡ್ತಿದ್ದಂತಹ ಎಕ್ಸಸೈಸ್ ಬಗ್ಗೆ ಮಾತಾಡ್ಬೇಕಂತ ಆಸೆ, ಬಟ್ ಟೈಮ್ ಶಾರ್ಟೇಜ್ ಇರೋದ್ರಿಂದ ಇವತ್ತು ಮಾತಾಡಕ್ ಆಗ್ತಿಲ್ಲ. ವೆರಿ ಶಾರ್ಟ್ಲಿ ಅದ್ರ ಬಗ್ಗೆ ಹೇಳ್ತೀನಿ, ಬೆಳಗ್ಗಿಂತ ಮುಂಚೆ ನಾವು ಹೊರಡುವಂತ ಟೈಮ್ ಆಗಿದೆ. ಮತ್ತೆ ನಾಳೆ ಬೆಳಗ್ಗೆ ಶಾರ್ಪ್ 8 ವರೆಗೆ ನಾವು ಸಿಗ್ತೀವಿ ಇದೇ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ. ದಿಸ್ ಇಸ್ ಸೌಜನ್ಯಾ ಸೈನಿಂಗ್ ಆಫ್. ದಿಸ್ ಅರುಣ್ ಹರಿಹರನ್ ಸೈನಿಂಗ್ ಆಫ್. ಜೀ ಕನ್ನಡ ನೋಡ್ತೀರಿ, ನಿರಂತರವಾಗಿ ಜೀ ಕನ್ನಡ ನೋಡ್ತಾ ಇರಿ. ಕಣ್ಣುಗಳು ಒಳ್ಳೆಯದು.